ಆತ್ಮೀಯ ವೀಕ್ಷಕರೆ, ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮಳೆಗಾಲ ಎಚ್ಚರಿಕೆ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ನೆರೆ ಬಂದಿದ್ದಂತ ಅರ್ಥ ಅಲ್ಲ, ರೆಡ್ ಅಲರ್ಟ್ ಇದೆ ಅಂತ ಅರ್ಥ ಅಲ್ಲ. ನಿಜವಾಗಿ ಮಳೆಗಾಲ ಬಂದಾಗ ರೋಗಗಳು ಉಲ್ಬಣಿಸುವುದು ಜಾಸ್ತಿ. ನೆರೆಯ ರೂಪದಲ್ಲಿಯೇ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯ ಅಥವಾ ಸೊಳ್ಳೆಯಿಂದ ಹರಡುವಂಥ ಇತರ ಜ್ವರ, ವಿಷಮಕಾರಿ ರೋಗಗಳು ಹರಡ್ತವೆ. ಇದರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ಭಟ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಆಶ್ರಿತ ರೋಗಗಳು ವಾಹಕ, ಈ ವಾಹಕ ಅಂದರೆ ಏನು, ಹೇಗೆ ಹರಡ್ತವೆ ರೋಗ? ಈ ಒಂದು ರೋಗ, ಪ್ರತಿಯೊಂದು ರೋಗಕ್ಕೆ ಹರಡೋದಕ್ಕೆ ಅದರದ್ದೇ ಆದಂಥ ಒಂದು ಮಾರ್ಗ ಇದೆ. ಬೇರೆ ಬೇರೆ ರೋಗಗಳು ಬೇರೆ ಬೇರೆಗೆ ಮಾರ್ಗೋಪಾಯವನ್ನು ಕಂಡುಕೊಂಡಿದ್ದಾವೆ. ಹೇಗೆ ಒಬ್ಬನಿಂದ ಇನ್ನೊಬ್ಬರಿಗೆ ಹರಡುವ ಕೆಲವಷ್ಟು, ಹೌದು, ರೋಗಿ ಒಂದು ರೋಗಿಯಿಂದ ಇನ್ನೊಂದು ರೋಗಿಗೆ ರೋಗ ಹರಡೋದಕ್ಕೆ ಒಂದು ಮಧ್ಯದಲ್ಲಿ ಮೀಡಿಯಂ ಬೇಕು. ಸೊ ಅದು ನೀರಿರ್ಬೋದು, ಕೆಮ್ಮು ಇರ್ಬೋದು, ಗಾಳಿ ಇರ್ಬೋದು, ಹಾಗೆಯೇ ಬೇರೆ ಒಂದು ಜೀವಿ ಅದನ್ನು ತೆಗೆದುಕೊಂಡು ಮತ್ತೊಂದು ಕಡೆ ತಗೊಂಡೋಗಿ ಬಿಡ್ಬೋದು. ಸೊ ಈಗ ರೋಗ ವಾಹಕ ಅಂಥೇಳಿ ನಮ್ಮ ಒಂದು ಭಾಷೆಯಲ್ಲಿ ಹೇಳೋದಿದ್ರೆ ವೆಕ್ಟರ್ ಅಂತೇಳಿ ಇಂಗ್ಲೀಷ್ನಲ್ಲಿ ನಾವು ಕರಿತೇವೆ. ಸೊ ಈ ವೆಕ್ಟರ್ ಅಂತ ಹೇಳುವಂಥದ್ದಕ್ಕೆ ನಾವು ಡೆಫಿನಿಷನ್ ತಗೊಳ್ಳೋದಿದ್ರೆ ಇದು ಒಂದು ಜೀವಿ, ನಾವು ಜೀವಿಗೆ ಮಾತ್ರ ವಾಹಕ ಅಂತೇಳಿ ಹೇಳ್ತೇವೆ, ಉಳಿದದಕ್ಕೆ ಬೇರೆ ಬೇರೆದಿದೆ. ಸೊ ಏರ್ ಬಾರ್ನ್ ಇದ್ರೆ ಏರ್ ಬಾರ್ನ್ ಅಂತೇಳಿ, ರೋಗ ವಾಹಕ ವೆಕ್ಟರ್ ಬಾರ್ನ್ ಅಂತೇಳಿ ಕರಿತೇವೆ. ಇದು ಒಂದು ಜೀವಿಯಿಂದ, ಯಾವುದೇ ಒಂದು ಜೀವಿ ಇರ್ಬೋದು, ಒಂದು ಜೀವಿಯಿಂದ ಇಲ್ಲಿಯಿಂದ ಪ್ಲೇಗ್ ಹರಡ್ತದೆ. ಇಲ್ಲಿ ಬರಲ್ಲ, ಜೀವಿ ಒಂದೇ ಚಿಕ್ಕ ಜೀವಿ ಇರಬೇಕು. ಸೊ ತುಂಬ ಅದು ಇಲಿಯಿಂದ ಪ್ಲೇಗ್ ಬರೋದು, ಇಲಿ ಒಂದು ಅದರ ರಿಸರ್ವಾಯರ್ ಅಂತೇಳಿ ಹೇಳ್ತೇವೆ, ಅಲ್ಲಿ ರೋಗ ಇರ್ತದೆ, ರೋಗವನ್ನು ಸ್ಟೋರ್ ಮಾಡ್ಕೊಳ್ಳೋದು ಇಲಿ. ಸ್ಟೋರ್ ಮಾಡ್ಕೊಳ್ಳುತ್ತೆ, ಹಾಂ, ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದು ಸ್ಟೋರ್ ಮಾಡುತ್ತೆ, ಆದರೆ ಇಲಿಗೆ ಕಚ್ಚಿ ಮತ್ತೊಬ್ಬರಿಗೆ ಕಚ್ತದಲ್ಲ. ಸೊ ಇದು ವಾಹಕ, ಇಲ್ಲಿಂದ ತಕೊಂಡು ಇಲ್ಲಿಗೆ ಬಿಡ್ತದೆ ಆ ರೋಗ. ಅದರಲ್ಲಿ ಸಪ್ಲೈ ಇರೋದಿಲ್ಲ, ಇದು ಸಪ್ಲೈಯರ್ ಅಷ್ಟೇ. ಸೊ ಹಾಗಾಗಿ ಸೊಳ್ಳೆ ಇರ್ಬೋದು, ಅಥವಾ ಈಗ ಕೆಲವಷ್ಟು ಸಂದರ್ಭದಲ್ಲಿ ಟಿಕ್ ಇರ್ಬೋದು, KFD ಅಂತೇಳಿ ಕೇಳಿದ್ದೀವಿ, ಅದರಲ್ಲಿ ಉಣ್ಣೆ ಇರುತ್ತೆ. ಆ ಉಣ್ಣೆ ಒಂದು ಒಬ್ಬರಿಗೆ ಕಚ್ತದೆ, ತಕೊಳ್ಳುತ್ತೆ, ಮತ್ತೊಬ್ಬರಿಗೆ ತಗೊಂಡೋಗಿ ಅದೇ ರಕ್ತವನ್ನು ಮತ್ತೊಬ್ಬರಿಗೆ ಬಿಡ್ತದೆ. ಸೊ ಇದು ರೋಗವಾಹಕ. ಸೊ ಇದಕ್ಕೆ ವಾಹಕ ಅಂತೇಳಿ ಕರಿತೇವೆ. ಸರಿ ಡಾಕ್ಟ್ರೆ, ಈ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯ ಇವು ಮೂರಕ್ಕೂ ಸೊಳ್ಳೆನೇ ಕಾರಣನಾ? ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾಕ್ಕೆ ಪಕ್ಕ ಸೊಳ್ಳೆ ಕಾರಣ ಅಲ್ಲ, ಸೊಳ್ಳೆ ಇದನ್ನು ಹರಡ್ತದೆ, ಹರಡಿಸ್ತದೆ ಅಂದರೆ ವಾಹಕ ಸೊಳ್ಳೆ. ಕಾರಣ ಬೇರೆ, ಈ ಮೂರು ರೋಗಗಳು ಸೀನುವುದರಿಂದ ಬರುವುದಿಲ್ಲ, ಸೀನುವುದರಿಂದ ಬರೋದಿಲ್ಲ, ಮುತ್ತು ಕೊಟ್ಟದ್ದು ಸೆಕ್ಷುವಲ್ ಇಂಟರ್ಕೋರ್ಸ್ ಇಲ್ಲ, ಬರೋದಿಲ್ಲ, ಖಾಲಿ ಸೊಳ್ಳೆನೇ ಕಾರಣ, ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಹಾಗಾದರೆ ಈ ರೋಗವನ್ನು ನಿಯಂತ್ರಣದಲ್ಲಿ ಇರುವುದಂದರೆ ಸೊಳ್ಳೆಯನ್ನು ನಿಯಂತ್ರಣದಲ್ಲಿ ಇರುವುದು, ಸೊಳ್ಳೆಯನ್ನು ನಿಯಂತ್ರಣ ಮಾಡಬೇಕು. ಎಕ್ಸಾಕ್ಟ್ಲಿ, ಇದಕ್ಕೆ ಮೂಲ ಕಾರಣ ಸೊಳ್ಳೆ. ಸೊಳ್ಳೆ ವಾಹಕಗಳ ಬಗ್ಗೆ ನೀವು ಮಾತನಾಡ್ತಿದ್ದೀರಿ, ಸೊಳ್ಳೆ ಒಂದು ಪ್ರಮುಖ ಕಾರಣ ಮಳೆಗಾಲದಲ್ಲಿ. ಹಾಗಂತ ಇಲ್ಲಿ ಇದೆ ಅಥವಾ ಯಾವುದೇ ಒಂದು ಪ್ರಾಣಿ ಇರ್ಬೋದು ಅಥವಾ ಕೀಟ ಇದ್ದೋದು, ಕ್ರಿಮಿ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಈ ಸೊಳ್ಳೆ ನಾನಾ ಪಟೇಕರ್ನ ಒಂದು ಫಿಲ್ಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಸಲೈಕ್ ಮಚ್ಚರ್ ಆದ್ಮಿಕೋ ಹಿಜಡಬನ. ಈ ಸಣ್ಣ ಸೊಳ್ಳೆ ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ, ಇಂಥ ಒಂದು ವಾಹಿನಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಕ್ಯಾಮರಾಮ್ಯಾನ್ ಡೆಂಗ್ಯೂ ಜ್ವರದಿಂದ ನಿನ್ನೆ ನಿಧನರಾಗಿದ್ದಾರೆ ಇಲ್ಲಿ ಮಂಗಳೂರಿನಲ್ಲಿ. ಸೊ ಈ ಮಂಗಳೂರಿನಲ್ಲಿ ಶೇಕಡ 60% ಡೆಂಗ್ಯೂ ಜ್ವರ ಇದೆ ಅಂತ ಹೇಳ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ತಾವು ನಿಯಂತ್ರಣಾಧಿಕಾರಿಯಾಗಿದ್ದೀರಿ, ಏನೆಲ್ಲ ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳಬೇಕು ಮಲೇರಿಯಾ, ಡೆಂಗು, ಚಿಕನ್ ಗುನ್ಯ ಅಥವಾ ಸೊಳ್ಳೆಯಿಂದ ಬರುವಂಥ ಜ್ವರ ಇರ್ಬೋದು ಅಥವಾ ಬೇರೆ ರೋಗಗಳು ಇರ್ಬೋದು? ಮೊತ್ತ ಮೊದಲನೇದಾಗಿ ಇಲ್ಲಿ ಎಲ್ಲ ರೋಗಗಳು ವಾಹಕಗಳ ಮೇಲೆ ಆಶ್ರಿತವಾಗಿದ್ದಾವೆ. ವಾಹಕ ಇಲ್ಲದೆ ಹೋದರೆ ರೋಗ ಇಲ್ಲ. ಸೊ ಒಬ್ಬರಿಂದ ಒಬ್ಬರಿಗೆ ಹರಡಬೇಕಾದ್ರೆ ಒಂದು ವಾಹಕ, ವಾಹಕ ಅಂದರೆ ವಾಹಕ ಅಂತಂದರೆ ಒಂದು ಅಂದರೆ ಜೀವಿಗೆ ವಾಹಕ ಅಂತೇಳಿ ಕರಿತೇವೆ. ಒಂದು ಜೀವಿಯಿಂದ ಬರುವಂಥದ್ದು, ಯಾವ ಜೀವಿ ಇದು, ಈ ಒಂದು ರೋಗಾಣು ಡೆಂಗ್ಯೂ ರೋಗಾಣು ಒಂದು ವೈರಾಣು. ಸೊ ಈ ವೈರಾಣು ಮನುಷ್ಯನಿಗೆ ಬರಲಿಕ್ಕೆ ಒಂದು ಮಧ್ಯದಲ್ಲಿ ಒಂದು ವಾಹಕ ಬೇಕು, ಅದು ಅದು ಸೊಳ್ಳೆ. ಈ ಸೊಳ್ಳೆ ಇಲ್ಲ ಅಂತಂದರೆ ರೋಗ ಬರಲ್ಲ. ಈಗ ಉಸಿರಾಡೋದ್ರಿಂದ ಬರಲ್ಲ, ಕೆಮ್ಮೋದ್ರಿಂದ ಬರಲ್ಲ, ಅಥವಾ ಬೇರೆ ಯಾವುದೇ ಮುಖಾಂತರ ಇದು ಬರಲ್ಲ, ಬಟ್ಟೆ ಬದಲಾಯಿಸಿದ್ರಿಂದ ಬರಲ್ಲ, ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಬರಲ್ಲ, ಬೇರೆ ಯಾವುದೇ ರೀತಿಯಲ್ಲಿ ಬರಲ್ಲ. ಸೊ ಇದು ಬರೋದು ಏನಿದೆ, ಇದು ಸೊಳ್ಳೆಗಳಿಂದ ಮಾತ್ರ. ಸೊಳ್ಳೆ ಒಬ್ಬನಿಗೆ ಕಡಿದಿದ್ದು ರೋಗಿಗೆ ಕಡಿಬೇಕು, ವೈರಾಣುವನ್ನು ಹಿಡ್ಕೊಳ್ಬೇಕು, ಅದು ಅಲ್ಲಿ ಬೆಳಿಬೇಕು.
ಸೊ ಅದು ನೆಕ್ಸ್ಟು ಅವರು ಏನು ಕಡಿತದೆ, ಯಾರಿಗೆ ಕಡಿತದೆ, ಅವನಿಗೆ ಈ ವೈರಾಣು ಟ್ರಾನ್ಸ್ಫರ್ ಆಗಬೇಕು. ಸೊ ಆವಾಗ ಮಾತ್ರ ಈ ಒಂದು ರೋಗ ಬರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಎಲ್ಲಿ ವಾಹಕ ಇಲ್ಲ ಅಲ್ಲಿ ರೋಗ ಇರೋದಿಲ್ಲ. ಅರ್ಥ ಏನು? ನಮ್ಮಲ್ಲಿ ನಾವು ರೋಗ ಇದ್ದೇ ಇರಬೇಕು ಅಂತೇಳಿ ಹೇಳಿದರೆ ಆವಾಗ ನಾವು ವಾಹಕ ಇಲ್ಲದೆ ಹೋದಾಗೆ ನೋಡ್ಕೋಬೇಕು. ವಾಹಕ ಇಲ್ಲದೆ ಹೋದಾಗೆ ನೋಡ್ಕೊಳ್ಳೋದು ಹೇಗೆ? ನಮ್ಮ ಸುತ್ತಮುತ್ತ ಸೊಳ್ಳೆ ಇರದೇ ಹೋದಾಗೆ ನಾವು ನೋಡ್ಕೋಬೇಕು. ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮುಖ್ಯವಾಗಿ ಸೊಳ್ಳೆ ಬೆಳೆಯೋದು ಹೇಗೆ? ಸೊಳ್ಳೆ ಬೆಳೆಯೋದು ನಿಂತ ನೀರಿನಲ್ಲಿ. ಅದಕ್ಕೆ ನೀರು ಬೇಕು. ನೀರಿಲ್ಲ ಅಂತಂದರೆ ಸೊಳ್ಳೆ ಬೆಳೆಯಲ್ಲ, ಹಾಗೆಯೇ ಅದು ಮೊಟ್ಟೆ ಇಟ್ಟು ಸೊಳ್ಳೆ ಬೆಳೆಯಲ್ಲ. ಸೊ ಅದಕ್ಕೆ ನಿಂತ ನೀರು ಬೇಕು. ಅದರಲ್ಲಿ ಬೇರೆ ಬೇರೆ ಸೊಳ್ಳೆಗಳು ಬೇರೆ ಬೇರೆ ಥರದ ನೀರಿನ ಮೇಲೆ ಮೊಟ್ಟೆಯನ್ನು ಇಟ್ಟು ವಂಶಾಭಿವೃದ್ಧಿಯನ್ನು ಮಾಡ್ತವೆ. ಸೊ ಈಗ ಡೆಂಗುವನ್ನು ಹರಡುವಂಥ ಏನು ರೋಗಾಣು ಇದೆ, ಡೆಂಗು ವೈರಸ್ಸು, ಇದು ಬೆಳೆಯುವಂಥ, ಇದು ಟ್ರಾನ್ಸ್ಮಿಟ್ ಆಗೋದು ಈಡೀಸ್ ಅಂತೇಳುವಂಥ ಒಂದು ಮಾಸ್ಕಿಟೋದಲ್ಲಿ, ಒಂದು ಸೊಳ್ಳೆಯಲ್ಲಿ. ಆ ಈಡೀಸ್ ಸೊಳ್ಳೆ ಏನಿದೆ ಅದು ಮುಖ್ಯವಾಗಿ ಇದನ್ನು ಬೆಳೆಯುವಂಥದ್ದು ಫ್ರೆಶ್ ನೀರಿನ ಮೇಲೆ, ನಿಂತ ನೀರಿನ ಮೇಲೆ. ಸ್ವಲ್ಪ ನೀರು ಸಾಕಾಗತ್ತೆ. ಈ ಈಡೀಸ್ ಸೊಳ್ಳೆ ಉಳಿದ ಸೊಳ್ಳೆಗಳಿಂದ ಸ್ವಲ್ಪ ವಿಭಿನ್ನ. ಏನಂತಂದರೆ ಇದು ಇಂಡೋರ್ನಲ್ಲೇ ಜಾಸ್ತಿ ಆಗಿರುವಂಥದ್ದು, ಔಟ್ಡೋರ್ ಹೋಗೋದೇ ಇಲ್ಲ. ಓಹೋ. ಸೊ ಒಳಗಡೆ ಏನು ಸ್ವಲ್ಪ ಬೆಳೀತು, ಒಳಗಡೆ ಚಿಕ್ಕ ಚಿಕ್ಕ ನೀರು ಸಾಕೋದಕ್ಕೆ, ಈಗ ನಿಮ್ಮ ಹೂಕುಂಡದಲ್ಲಿರುವಂಥ ನೀರು ಸಾಕು, ಅಥವಾ ನಿಮ್ಮ ಕೂಲರ್ನಲ್ಲಿರುವಂಥದ್ದು ನೀರು ಸಾಕು, ಸಣ್ಣ ಟೈಯರು, ಸಣ್ಣದು ಟೀ ಕಪ್ ಏನಿದೆ, ಟೀ ಕಪ್ದು ಏನು ನೀವು ತೆಗೆದು ಬಿಸಾಕ್ತೀರಾ, ಆ ಒಂದು ಟೀ ಕಪ್ನಲ್ಲಿ ನಿಂತ್ಕೊಂಡಿರುವಂಥ ನೀರು ಕೂಡ ಸಾಕು. ಅಷ್ಟೇ ಸಾಕು. ಅದಕ್ಕೇನೆ ನಾವು ಹೇಳೋದು ಗೆರಟೆ ಸೀಳದ ಸಿಪ್ಪೆ ಯಾವುದಿದ್ರೂ ಸಾಕು. ಪ್ಲಾಸ್ಟಿಕ್ಕು ಈವನ್ ಎಲ್ಲಿ ಈ ಅಡಿಕೆ ಇದು ಬೀಳತ್ತೆ ಅದರಲ್ಲಿ ಒಂದು ಸೋಗೆ ಸಾಕಾಗತ್ತೆ, ಹಂಬಾಳೆ ಅಂತ ಬೀಳತ್ತೆ, ಅದ್ರದ್ದು ಸಿಂಗಾರ ಅಂತೇಳಿ ಆಗತ್ತೆ, ಅದು ಸೀಳ್ಕೊಂಡು ಹಂಬಾಳೆ ಆಗುತ್ತೆ ಚಿಕ್ಕದು, ಅದರಲ್ಲಿ ನೀರು ನಿಂತಿದ್ದು ಸಾಕಾಗುತ್ತೆ. ಸೊ ಹಾಗಾಗಿ ಇದು ಎಲ್ಲೆಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ನೀರು ನಿಲ್ತದೆ, ಒಂದು ಅದಕ್ಕೆ ಒಂದು ಬೊಗ್ಸೆ ನೀರು ಸಾಕು ಅದು ಬೆಳೆಯೋದಕ್ಕೆ. ಅಷ್ಟು ನೀರು ಎಲ್ಲಿ ಶೇಖರ ಆಗುತ್ತೆ ಅದು ಒಂದು 10 ದಿವಸ ಅದಕ್ಕೆ ಬೇಕಾಗತ್ತೆ, ಒಂದ್ಸಲ ಮೊಟ್ಟೆ ಇಟ್ಟು ಅದು ಹೊರಗಡೆ ಬರೋಕ್ಕೆ. ಈ ಒಂದು ಒಂದು ವಾರದಿಂದ 10 ದಿವಸದ ಅವಧಿ ಏನಿದೆ, ಅವಧಿಯಲ್ಲಿ ಅದು ನೀರು ನಿಂತಲ್ಲೇ ಇದ್ದರೆ ಅಲ್ಲಿ ಸೊಳ್ಳೆ ಗ್ಯಾರಂಟಿಯಾಗಿ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥರ ನಿಂತ ನೀರು ಸುಮಾರು 1 ವಾರವರೆಗೆ ಅಲ್ಲಿಯೇ ನಿಲ್ಲಲಿಕ್ಕೆ ಬಿಡಬಾರ್ದು. ಸೊ ಆ ಥರ ನಾವು ಕಾಪಾಡಿಕೊಂಡ್ರೆ, ನೀರು ನಿಲ್ಲದೆ ಹೋದಾಗೆ ನೋಡಿಕೊಂಡ್ರೆ ಸೊಳ್ಳೆಗಳಿಂದ ವಿಮುಕ್ತಿಯನ್ನು ಪಡಿಬೋದು. ಎಲ್ಲಿ ನಾವು ಸೊಳ್ಳೆಯಿಂದ ವಿಮುಕ್ತಿಯನ್ನು ಪಡಿತೇವೆ ಅಲ್ಲಿ ಈ ರೋಗದಿಂದನೂ ಕೂಡ ನಾವು ವಿಮುಕ್ತಿಯನ್ನು ಪಡಿಬೋದು. ಸೊ ಇದು ಡೆಂಗುಗೆ ಸಂಬಂಧಪಟ್ಟ ಹಾಗೆ. ಉಳಿದ ಹಾಗೆ ಈಗ ಅನಾಫೆಲಿಸ್ ಸೊಳ್ಳೆ ಮಲೇರಿಯಾವನ್ನು ಉತ್ಪತ್ತಿ ಮಾಡುತ್ತೆ. ಅಲ್ಲ, ಕಚ್ಚುವ ಸೊಳ್ಳೆಗಳೆಲ್ಲ ಹೆಣ್ಣು ಸೊಳ್ಳೆಗಳಂತೆ. ಹೌದಾ? ಆಲ್ಮೋಸ್ಟ್ ಎಲ್ಲಾನು ಹೆಣ್ಣು ಸೊಳ್ಳೆಗಳು. ಕಾರಣ ಇಷ್ಟೇ, ಹೆಣ್ಣಿನಿಂದನೇ ಉಪದ್ರ ಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಈ ಹೆಣ್ಣು ಸೊಳ್ಳೆಗಳೇನಿದ್ದಾವೆ, ಸೊಳ್ಳೆಗಳಲ್ಲಿ ಸೊಳ್ಳೆ ಬೈ ಬರ್ತ್ ಬೈ ಡಿಫಾಲ್ಟ್ ಅದು ಸಸ್ಯಾಹಾರಿ. ಓ, ಮತ್ತೆ ಬ್ಲಡ್ ಸಕ್ ಮಾಡುತ್ತೆ. ಹೌದು, ಅದೇನೆ ಬೈ ಡಿಫಾಲ್ಟ್ ಅದಕ್ಕೆ, ಅದರ ಬೈ ನೇಚರ್ ಅದು ಸಸ್ಯಾಹಾರಿ. ಆದರೆ ಅದಕ್ಕೆ ಮೊಟ್ಟೆ, ಸಹಸ್ರಾರು ಮೊಟ್ಟೆಗಳನ್ನು ಇಡಬೇಕು. ಅದು ಮೊಟ್ಟೆ ಹಿಡಿಯೋ ಸಮಯದಲ್ಲಿ ಅದಕ್ಕೆ ಬ್ಲಡ್ ಮೀಲ್ ಬೇಕೇ. ಸೊ ಒಂಥರ ಇನ್ಸ್ಟಿಂಕ್ಟ್ ಬರ್ತದೆ, ಆ ಇನ್ಸ್ಟಿಂಕ್ಟಿಗೋಸ್ಕರ ಅದು ಬಂದು ಕಚ್ಚಿ ಬ್ಲಡ್ಡನ್ನು ಹೀರ್ಕೊಳ್ಳುತ್ತೆ. ಆ ಬ್ಲಡ್ನಿಂದ ಏನು ಅದಕ್ಕೆ ಎನರ್ಜಿ ಸಿಗುತ್ತೆ, ಅದರಿಂದ ಅದು ಮೊಟ್ಟೆಯನ್ನು ಇಡ್ತದೆ. ಸೊ ಹಾಗಾಗಿ ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯರಿಗೆ ಕಡಿಯುವಂಥದ್ದು, ಗಂಡು ಸೊಳ್ಳೆಗಳು ಕಡಿಯಲ್ಲ. ಇಲ್ಲಿ ನಿಜವಾಗಿ ಗಂಡುಗಳು ಕಡಿಯೋದು ಕಡಿಮೆ ಅಲ್ಲ. ಈ ಒಂದು ಸೊಳ್ಳೆ ಮತ್ತು ಸ್ವಚ್ಛತೆಗೆ ಒಂದು ಲಿಂಕ್ ಇದೆ. ಅದು ಮನೆ ವಠಾರ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಸಾರ್ವಜನಿಕ ಶೌಚಾಲಯ ಇರ್ಬೋದು, ಅಥವಾ ತೋಟ. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ, ನೀವು ಮೆನ್ಯೂರ್ ಎಲ್ಲ ಹಾಕಬೇಕು, ಅದರಲ್ಲಿ ಕೆಲಸ ಮಾಡ್ತಿರುವಾಗ ಅದು ಕಚ್ಚುತ್ತಾ ಇರುತ್ತೆ. ಈಗ ಹೇಳ್ತಾರೆ ರಾತ್ರಿ ಕಚ್ಚುವಂಥ ಸೊಳ್ಳೆಗೆ ರೋಗ ಬರುವುದಿಲ್ಲ, ಹಗಲಿಗೆ ಕಚ್ಚುವಂಥ ಸೊಳ್ಳೆಗಳಿಂದಲೇ ರೋಗ ಬರುವಂಥ, ಇದು ಎಷ್ಟು ಮಟ್ಟಿಗೆ ಸತ್ಯ? ಹಾಗೇನಿಲ್ಲ. ಯಾಕೆಂತಂದರೆ ಈಗ ಮಲೇರಿಯಾವನ್ನು ಹರಡುವಂಥ ಸೊಳ್ಳೆ ಏನಿದೆ, ತಾವು ಹೇಳಿದ್ದು ಒಂದು ಮಟ್ಟಿಗೆ ನಿಜ. ಏನಂದರೆ ಕೆಲವಷ್ಟು ಸೊಳ್ಳೆಗಳು ರಾತ್ರಿ ಕಡಿತವೆ, ಕೆಲವಷ್ಟು ಸೊಳ್ಳೆಗಳು ಹಗಲಲ್ಲಿ ಕಡಿತವೆ. ಈ ಅನಾಫೆಲಿಸ್ ಏನಿದೆ ಅದು ಕಡಿಯೋದು ಲೇಟ್ ಈವ್ನಿಂಗ್, ಈವ್ನಿಂಗು ಅಥವಾ ಅರ್ಲಿ ಮಾರ್ನಿಂಗ್ ಅಥವಾ ನೈಟು ಅಂತೇಳಿನೂ ಹೇಳ್ಬೋದು. ಸ್ವಲ್ಪ ಸಮಯದಲ್ಲಿ ನೈಟ್ ರಾತ್ರಿನೂ ಕೂಡ ಕಡಿತದೆ. ಡೇ ಟೈಮಲ್ಲಿ ಅದು ರೆಸ್ಟ್ ಮಾಡುತ್ತೆ, ಆರಾಮಾಗಿ ಅದು ಹೋಗ್ಬಿಟ್ಟು ಹೊರಗಡೆ ರೆಸ್ಟ್ ಮಾಡುತ್ತೆ. ಎನಾಫೆಲಿಸ್ ಸೊಳ್ಳೆಗಳು ಔಟ್ಡೋರಲ್ಲಿ ರೆಸ್ಟ್ ಮಾಡ್ತವೆ, ಇಂಡೋರ್ ರೆಸ್ಟ್ ಮಾಡೋದು ಕಮ್ಮಿ, ಅದು ಹೊರಗಡೆ ಹೋಗಿಬಿಡುತ್ತೆ, ಕಚ್ಚಿಬಿಟ್ಟು ಆಮೇಲೆ ಹೊರಗಡೆ ಹೋಗಿಬಿಡುತ್ತೆ. ಹಾಗಾಗಿ ಎನಾಫೆಲಿಸ್ ಸೊಳ್ಳೆಗಳು ಸುತ್ತಮುತ್ತಲೂ ಏನಿದೆ
ಅಲ್ಲಿ ಎಲ್ಲಿ ನೀರು ಜಾಸ್ತಿ ನಿಂತ್ಕೊಂಡಿರುತ್ತೆ ಅದು ಕೂಡ ಫ್ರೆಶ್ ವಾಟ್ರೇ, ಆದರೆ ಅದು ಎಲ್ಲಿ ಜಾಸ್ತಿ ನೀರು ನಿಂತ್ಕೊಳ್ಳುತ್ತೆ, ಲೈಕ್ ಈಗ ಕನ್ಸ್ಟ್ರಕ್ಷನ್ ಸೈಟ್, ಇಲ್ಲಿ ಒಂದು ಬಿಲ್ಡಿಂಗ್ ಬರ್ತಾ ಉಂಟು, ಬಿಲ್ಡಿಂಗಲ್ಲಿ ನೀರನ್ನು ನಿಲ್ಲಿಸ್ತಾರೆ ಸಿಮೆಂಟನ್ನು ಸೆಟ್ ಮಾಡೋದಕ್ಕೆ, ಕ್ಯೂರಿಂಗಿಗೆ. ಸೊ ಅಲ್ಲಿ ಆ ನೀರಿನಲ್ಲಿ ಬೆಳೆಯುವಂಥದ್ದು ಜಾಸ್ತಿ, ಔಟ್ಡೋರಿಗೆ ಹೋಗುತ್ತೆ ಅದು, ಹಾರ್ಕೊಂಡು ಹೋಗುತ್ತೆ. ಬಟ್ ಡೆಂಗು ಆಗಲ್ಲ, ಡೆಂಗು ಕಚ್ಚೋದು ಕೂಡ ಡೇ ಟೈಮಲ್ಲಿ ಕಚ್ತದೆ. ಸಾಯಂಕಾಲ ಕತ್ಲೆ ಆಯಿತು ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್, ರಾತ್ರಿ ಪೂರ್ತಿಯಾಗಿ ರೆಸ್ಟ್ ತಗೊಳ್ಳುತ್ತೆ. ಅದು ಕೂಲ್ ಪ್ಲೇಸಲ್ಲಿ ಮನೆ ಒಳಗಡೆ ಅದು ರೆಸ್ಟ್ ತಗೊಳ್ಳುವಂಥದ್ದು ಜಾಸ್ತಿ. ಇಂಡೋರ್ ರೆಸ್ಟ್ ತಗೊಳ್ಳುತ್ತೆ, ಇಂಡೋರ್ ಬ್ರೀಡ್ ಮಾಡುತ್ತೆ, ಇಂಡೋರೇ ಉಳ್ಕೊಳ್ಳುತ್ತೆ, ಹೊರಗಡೆ ಹೋಗೋದೇ ಕಮ್ಮಿ. ಅದು ಯಾವುದು? ಈಡಿ ಸೊಳ್ಳೆ. ಸೊ ಹಾಗಾಗಿ ಹಗಲ ಹೊತ್ತಿನಲ್ಲಿ ಕಚ್ಚುವಂಥ ಸೊಳ್ಳೆಗಳು ಅಂತಂದರೆ ಅದು ಮಾತ್ರ ರೋಗ ಉತ್ಪತ್ತಿ ಮಾಡುತ್ತೆ ಅಂತ ಹೇಳೋದು ಸ್ವಲ್ಪ ತಪ್ಪು. ಆದರೆ ಬೇರೆ ಬೇರೆ ಸೊಳ್ಳೆಗಳು ಡೆಫಿನೆಟ್ಲಿ ಬೇರೆ ಬೇರೆ ಟೈಮ್ನಲ್ಲಿ ಕಚ್ತದೆ. ಡೆಂಗು ಉತ್ಪತ್ತಿ ಮಾಡುವಂಥದ್ದು ಈಡಿ ಸೊಳ್ಳೆ ಏನಿದೆ ಅದು ಹಗಲಲ್ಲೇ ಕಚ್ಚೋದು, ರಾತ್ರಿ ಕಚ್ಚಲ್ಲ. ಸೊ ಈ ಎನಾಫೆಲಿ ಸೊಳ್ಳೆಗಳೇನಿದ್ದಾವೆ ಅದು ರಾತ್ರಿ ಕಚ್ಚೋದು, ಹಗಲಲ್ಲಿ ಜಾಸ್ತಿ ಕಚ್ಚಲ್ಲ, ಹಗಲಲ್ಲಿ ಅದು ಪೂರ್ತಿಯಾಗಿ ರೆಸ್ಟ್ ತಗೊಳ್ಳುತ್ತೆ. ಸೊ ಈ ಥರ ಕ್ಯೂಲೆಕ್ಸ್ ಸೊಳ್ಳೆ, ಕ್ಯೂಲೆಕ್ಸ್ ಸೊಳ್ಳೆನೂ ಕೂಡ ಸಾಯಂಕಾಲ ಕಚ್ಚೋದು ಜಾಸ್ತಿ. ಯೂಸ್ವಲಿ ಸೊಳ್ಳೆಗಳು ಸಾಯಂಕಾಲ ಕಚ್ಚೋದೇ ಜಾಸ್ತಿ, ಹಗಲಲ್ಲಿ ಕಚ್ಚೋದು ಹೆಚ್ಚಾಗಿ ಈಡಿಸ್, ಈಡಿ ಸೊಳ್ಳೆಗಳು ಕಚ್ತವೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ನಂಬರ್ಸು ಕೂಡ ಜಾಸ್ತಿ ಇದ್ದಾವೆ, ಈಡಿ ಸೊಳ್ಳೆಗಳ ನಂಬರ್ಸು ಜಾಸ್ತಿ. ಅದು ಹೊರಡುವಂಥ ಈ ಡೆಂಗು ಬಂದರೆ ಅದರ ಟೋಟಲ್ ನಂಬರ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಆಗುತ್ತೆ. ಸರಿ, ಈಗ ಈ ತಾವು ಉಡುಪಿ ಜಿಲ್ಲೆಯ ನಿಯಂತ್ರಣಾಧಿಕಾರಿಯಾಗಿ ನಿಮ್ಮ ಕೈಗಳಿಗೆ ಬರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಸ್ವಸಹಾಯ ಗುಂಪುಗಳಿರ್ಬೋದು, ಯಾವ ರೀತಿಯ ಜಾಗೃತಿಯನ್ನು ಉಡುಪಿ ಜಿಲ್ಲೆ ಅಥವಾ ನಿಮ್ಮ ವತಿಯಿಂದ ನೀವು ಹಮ್ಮಿಕೊಂಡಿದ್ದೀರಿ ಅವೇರ್ನೆಸ್? ಈಗಾಗಲೇ ಈ ಈ ಈಗ ಮಾಸಾಚರಣೆ ನಡೀತಾ ಇದೆ. ಯೂಸ್ವಲಿ ಪ್ರತಿ ವರ್ಷ ಈ ಮಳೆಗಾಲದಲ್ಲಿ ಜೂನ್ನಿಂದ ಹಿಡ್ಕೊಂಡು ಅಕ್ಟೋಬರ್ವರೆಗೆ ನಾವು ಅವೇರ್ನೆಸ್ ಕ್ರಿಯೇಷನನ್ನು ಉತ್ಪತ್ತಿ ಅಂದರೆ ಅವೇರ್ನೆಸ್ಸನ್ನು ಜನರಿಗೆ ತಲುಪಿಸ್ತೀವಿ. ಸೊ ಈ ನಿಟ್ಟಿನಲ್ಲಿ ಜೂನ್ನಿಂದನೇ ಸ್ಟಾರ್ಟ್ ಆಗುತ್ತೆ. ಜೂನ್ನಲ್ಲಿ ಮಲೇರಿಯಾ ಮಾಸಾಚರಣೆ ನಡೆಯುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಮೇನಲ್ಲಿ ಮಲೇರಿಯಾ ದಿನಾಚರಣೆ ಬರುತ್ತೆ, ಮೇ 24. ಅದಕ್ಕಿಂತ ಪೂರ್ವದಲ್ಲಿ ಏಪ್ರಿಲ್ನಲ್ಲಿ 16ನೇ ತಾರೀಕಿಗೆನೆ ಇದು ಬರುತ್ತೆ, ಡೆಂಗು ಡೇ. ಬೇಸಿಗೆಗಾಲದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದೀವಿ. ಸೊ ಈಗ ನಾವು ಒಂದ್ಸಲ ಡೆಂಗು ಡೇ ಅಂತ ಮಾಡ್ತೀವಿ, ಅದು ಏಪ್ರಿಲ್ನಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಮೇದಲ್ಲಿ ಮಲೇರಿಯಾ ಡೇ ಅಂತೇಳಿ ಮಾಡ್ತೀವಿ. ಅದಾದ ನಂತರ ಮಾಸಾಚರಣೆ, ಪೂರ್ತಿ ಮಾಸ ಮಾಡ್ತೀವಿ. ಸೊ ಇದೆಲ್ಲ ಆಚರಣೆಗಳನ್ನು ಯಾಕೆ ಮಾಡ್ತೀವಿ, ಜಾಥಾ ಮಾಡ್ತೀವಿ? ಫಸ್ಟು ನಾವು ಒಂದು ಜಾಥಾವನ್ನು ಮಾಡ್ತೀವಿ, ಆ ಜಾಥಾದಿಂದ ಜನ ಜಾಗೃತಿಯನ್ನು ಮಾಡೋದಕ್ಕೆ ನೋಡ್ತೀವಿ. ಅದರ ಜೊತೆಯಲ್ಲಿ ನಮ್ಮ ವರ್ಕರ್ಸ್ ಎಲ್ಲೆಲ್ಲೆಲ್ಲ ಇದ್ದಾರೆ, ಪ್ರತಿಯೊಂದು ಹೆಲ್ತ್ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ANMs ಇದ್ದಾರೆ, ಆಶಾ ವರ್ಕರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ವರ್ಷಕಾಲಾವಧಿ ಅವರು ಮನೆಗಳಿಗೆ ತೆರಳಿ ಅಲ್ಲಿ ಸೊಳ್ಳೆ ಉತ್ಪತ್ತಿ ಹೇಗೆ ಆಗತ್ತೆ ಅಂತೇಳದನ್ನು ಹೇಳಿಕೊಡ್ತಾರೆ, ಸೊಳ್ಳೆ ಅದನ್ನು ನಿಯಂತ್ರಣ ಮಾಡೋ ವಿಧಾನಗಳನ್ನು ಹೇಳಿಕೊಡ್ತಾರೆ. ಅಷ್ಟಲ್ಲದೆ ಅವರ ಮನೆಗಳಲ್ಲಿ ಏನು ಶೇಖರ ಆಗಿರುವಂಥ ನೀರುಗಳಿದ್ದಾವೆ ಅವುಗಳನ್ನು ಅವರು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಹುಡುಕ್ಲಿಕ್ಕೆ ಅದನ್ನು ಹುಡುಕ್ತಾರೆ. ಹುಡುಕ್ಬಿಟ್ಟು ಏನಾದರೂ ಉತ್ಪತ್ತಿ ಆಗ್ತಾ ಇದ್ದರೆ ಅದನ್ನು ನಿಯಂತ್ರಣ ಮಾಡುವಲ್ಲಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಇದು ವರ್ಷಕಾಲಾವಧಿ ನಡೆಯುವಂಥದ್ದು. ಆದರೆ ಮಳೆಗಾಲದಲ್ಲಿ ಸುಮಾರು ಎಲ್ಲೆಲ್ಲಿ ಹೆಚ್ಚು ತೊಂದರೆದಾಯಕ ಸ್ಥಳಗಳಿದ್ದಾವೆ ಆ ಸ್ಥಳಗಳಲ್ಲಿ ನಾವು 60 ಸಬ್ಸೆಂಟ್ರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಅಡಿಷ್ನಲ್ ವಾಲಂಟಿಯರ್ಸನ್ನು ಹಾಕ್ಕೊಂಡ್ಬಿಟ್ಟು ಅಡಿಷ್ನಲ್ ವರ್ಕನ್ನು ಕೂಡ ಈ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಪತ್ತೆ ಹಚ್ಚೋದು ನಿರ್ನಾಮ ಮಾಡುವಂಥದ್ದು ಈ ಕಾರ್ಯಕ್ಕೆ ಉಪಯೋಗಿಸಿಕೊಳ್ತೇವೆ. ಅಲ್ಲಿ ಕೂಡ ಅವರು ಹೋದಲ್ಲಿ ಎಲ್ಲನೂ ಕಡೆ ಈ ಸೊಳ್ಳೆ ಉತ್ಪತ್ತಿ ಹೇಗೆ ಆಗುತ್ತೆ, ಅದನ್ನು ಯಾವ ಥರದಲ್ಲಿ ವಿನಾಶ ಮಾಡೋದು, ಯಾವ ಥರದಲ್ಲಿ ಉತ್ಪತ್ತಿ ಆಗದಾಗೆ ನೋಡ್ಕೊಳ್ಳೋದು ಅದನ್ನು ಕೂಡ ಮಾಡ್ತಾರೆ. ಇದು ನಮ್ಮ ಡಿಪಾರ್ಟ್ಮೆಂಟಿಂದ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಉಳಿದ ಡಿಪಾರ್ಟ್ಮೆಂಟ್ಗಳು ಕೂಡ, ಫಾರ್ ಎಕ್ಸಾಂಪಲ್ SLRM ಘಟಕ ಇರ್ಬೋದು, ಹಾಗೆ ಜಿಲ್ಲಾಡಳಿತ ಇರ್ಬೋದು. ಜಿಲ್ಲಾಡಳಿತದಿಂದ ಕಳೆದ ಜೂನ್ ತಿಂಗಳಲ್ಲಿ June 11 July 11 ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡ್ರು, ಮಾಸಾಚರಣೆಯನ್ನು ಹಮ್ಮಿಕೊಂಡ್ರು. ಸೊ ಇದು ಬೇಸಿಕಲಿ ಏನು ಅಂತಂದರೆ ಸ್ವಚ್ಛತೆ ಇದ್ದಲ್ಲಿ ಸೊಳ್ಳೆ ಆಗಲ್ಲ. ಸೊ ಇಲ್ಲಿಯೂ ಕೂಡ ಒಂದು ಸಂದೇಶವನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಪ್ರತಿ ಆ ಒಂದು ಮಾಸಾಚರಣೆಯಲ್ಲೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಈ ಸೊಳ್ಳೆ ಹೇಗೆ ಉತ್ಪತ್ತಿ ಆಗುತ್ತೆ, ಯಾವ ರೀತಿಯಲ್ಲಿ ನಾವು ಅದು ಸೊಳ್ಳೆ ಉತ್ಪತ್ತಿ ಆಗದಾಗೆ ತಡೆದುಕೊಳ್ಬೇಕು, ಯಾವ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲು
ನಾವು ಕ್ಲೀನ್ ಇಟ್ಕೋಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳುವಂಥ ಮೆಸೇಜನ್ನು ಕೊಡ್ತೇವೆ. ಇದು ವರ್ಷ ಕಾಲಾವಧಿ ನಡೆಯುವಂಥ ಪ್ರೋಗ್ರಾಮ್, ಒಂದು ಸಲಕ್ಕೆ ಅಲ್ಲ. ಇದೇ ವರ್ಷಕ್ಕೆ ಅಥವಾ ಇದೇ ನೀವು ತಿಳ್ಕೊಂಡಿದ್ರಂತೆಲ್ಲ ಆ ಥರ ಏನಿಲ್ಲ, ಪ್ರತಿ ವರ್ಷ ನಡೆಯುವಂಥದ್ದು. ಅದು ಬಿಟ್ಟು ನಮ್ಮ ಏನು ಅರ್ಬನ್ ಏರಿಯಾ ಇದೆ, ಉಡುಪಿ ಅರ್ಬನ್ ಏರಿಯಾ, ಉಡುಪಿ ಅರ್ಬನ್ ಏರಿಯಾದಲ್ಲಿ ನಾವು ಸ್ಪೆಷಲ್ ವಾಲಂಟಿಯರ್ಸನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸುಮಾರು 35 ಸ್ಪೆಷಲ್ ವಾಲಂಟಿಯರ್ಸ್ ಇದ್ದಾರೆ. ಅವರು ನಿಮ್ಮ ಜೊತೆಗೆ ಈ ನಾನು ಇತ್ತೀಚೆಗೆ ಒಂದು ಕರಪತ್ರ ನೋಡಿದ್ದೆ, ಲಯನ್ಸ್, ರೋಟ್ರಿ, ಜೇಸಿಸ್ ಅವರು ಒಂದು ಇವೆಲ್ಲ ಮಾಸಾಚರಣೆಗಳಲ್ಲಿ ಅವರು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಿ ನಿಮ್ಮ ಸಹಯೋಗದೊಂದಿಗೆ ಅವರು ಕೂಡ ಅವೇರ್ನೆಸ್ ಅನ್ನು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದರು, ಇಷ್ಟು ಅವೇರ್ನೆಸ್ ಕೊಟ್ಟರು, ಟಿ ವಿಯಲ್ಲಿ ಕೊಟ್ಟರು ಅಥವಾ ರೇಡಿಯೋದಲ್ಲಿ ಹೇಳಿದರು ಕೂಡ, ನಾನು ಹೇಳಿದೆ ಮರದ ಮೇಲೆ ತುದಿಗೆ ಹತ್ತಿ ನಾವೇ ಗೆಲ್ಲನ್ನು ಕಡಿದ ಹಾಗೆ ನಾವು ಎಲ್ಲಿಯೋ ಇದರ ಬಗ್ಗೆ ಸೀರಿಯಸ್ನೆಸ್ಸನ್ನು ತೆಗೆದುಕೊಳ್ಳಿಲ್ಲ. ಅಥವಾ ಜ್ವರ ಬಂದರೂ ಕೂಡ ಇದು ಸಣ್ಣ ಜ್ವರ ಅಂತೇಳಿ ಒಂದು ಸಣ್ಣ ನಾವೇ ಮನೆ ಮದ್ದು ಮಾಡ್ತೇವೆ ಅಥವಾ ಒಂದು ಮೆಡಿಕಲ್ಗೆ ಹೋಗಿ ಕ್ರೋಸಿನ್ ಮೆಟ್ಲಿಸಿನ ತೆಗೆದುಕೊಳ್ತೇವೆ. ಇಟ್ ಮೇ ಬಿ ಡೆಂಗು ಅಥವಾ ಮಲೇರಿಯಾ ಒಂದು ಬ್ಲಡ್ ಟೆಸ್ಟಿಗೆ ಹೋಗುವ, ಇದು ಒಂದು ಜಾಗೃತಿ ನಮ್ಮಲ್ಲಿ ಯಾಕೆ ಬರೋದಿಲ್ಲ? ಡೆಂಗು ಮೂಲ ಜಾಗೃತಿ ಅಂತ ಹೇಳೋಕ್ಕಿಂತ ಪೂರ್ವದಲ್ಲಿ ಡೆಂಗು ರೋಗದ ಒಂದು ಲಕ್ಷಣವನ್ನು ನೀವು ತೆಗೆದುಕೊಂಡ್ರೆ ಜನಸಾಮಾನ್ಯರಿಗೆ ಇದು ಮಾಮೂಲಿ ಥಂಡಿ ಜ್ವರ, ಅದಕ್ಕೆ ವಿಪರೀತವಾದಂಥ ಜ್ವರವಾಗಿ ಕಾಣಿಸೋದಿಲ್ಲ. ಒಂದು ಫ್ಲೂ ಜ್ವರ ಇದೆ, ಇದು ಮಾಮೂಲಿಯಾದ ಥಂಡಿ ಜ್ವರದ ಥರನೇ ಬರುತ್ತೆ. ಅದು ಇದು ಕೂಡ ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ. ಸೊ ಹಾಗಾಗಿ ಇನಿಷಿಯಲಿ ಜನಸಾಮಾನ್ಯರು ಏನು ತಿಳ್ಕೊತಾರೆ, ಇದು ಏನೋ ಥಂಡಿ ಜ್ವರ ಇರಬೇಕು ಅಂತೇಳಿ ತಿಳ್ಕೊಳ್ತಾರೆ. ಮಿಸ್ಕ್ಯಾಲ್ಕುಲೇಷನ್ ಒಂದು ವಾರ ನೋಡ್ತಾರೆ. ಸೊ ಎಷ್ಟೊಂದು ಸಂದರ್ಭದಲ್ಲಿ 90% ಜನರಿಗೆ ಅದು ಗುಣ ಆಗಿಬಿಡ್ತದೆ. ಬಂದ 100 ಜನಕ್ಕೆ ತೊಂದರೆ ಆಗೋದಿಲ್ಲ, ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಎಲ್ಲೋ ಒಂದು 5% ಜನಕ್ಕೆ ತೊಂದರೆ ಆಗುತ್ತೆ. ಇದು ಕೂಡ ಒಂದು ಫ್ಲೂನೇ, ಇದು ಕೂಡ ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ. ಆದರೆ ಇದು ಈ ಒಂದು ವೈರಸ್ಸಿನ ಒಂದು ಅಂಶ ಏನು ಅಂತಂದರೆ ಅದು ಪ್ಲೇಟ್ಲೆಟ್ ಜನರ ತಪ್ಪು ಗ್ರಹಿಕೆ ತಪ್ಪು ಗ್ರಹಿಕೆ ಅಂತ ಹೇಳೋಕ್ಕಿಂತನೂ ಈ ಲಕ್ಷಣಗಳು ಜನರನ್ನು ಮಿಸ್ಲೀಡ್ ಮಾಡ್ತವೆ. ಸರಿ, ಲಕ್ಷಣಗಳು ಫ್ಲೂ ಇರ್ಬೋದು ಅಂತೇಳಿ ಅಂದ್ಕೊಳ್ತವೆ. ಸೊ ಹಾಗಾಗಿ ಜನ ವೈದ್ಯರ ಕಡೆ ಬರೋದು ಏನಿದೆ ಅದರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಡಿಲೇ ಡಯಾಗ್ನೋಸಿಸ್ ಆಗುವಂಥ ಸಂದರ್ಭ ಇದೆ. ಸೊ ಆದರೆ ಎಷ್ಟೊಂದು ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಬಂದ ನಂತರ ಅವರಿಗೇನಾದರೂ ಪ್ಲೇಟ್ಲೆಟ್ಟು ಇದು ಕಮ್ಮಿ ಇದ್ದರೆ ಅಥವಾ ಅವರ ಒಂದು ಹೆಮೆಟೋಕ್ರಿಟ್ ಕಮ್ಮಿ ಇದ್ದರೆ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಂತರ ಕೂಡಲೇ ಅವರಿಗೆ ಅನುಮಾನ ಬಂದರೆ ಕೂಡಲೇ ಡಯಾಗ್ನೋಸಿಸ್ ಮಾಡೋಕ್ಕೆ ವಿದಿನ್ ನೋ ಟೈಮ್ ಡಯಾಗ್ನೋಸಿಸ್ ಮಾಡೋಕ್ಕೆ ನಮ್ಮ ಹತ್ರ ಕಿಟ್ಸ್ಗಳು ಅವೈಲೇಬಲ್ ಇದ್ದಾರೆ. ಸರಿ, ಒಂದು ಇನ್ನೊಂದು ಮಾತಿದೆ, ಡೆಂಗು ಬಂದರೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಗ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಖಾಸಗಿ ಆಸ್ಪತ್ರೆಗಳು ಸೂಕ್ತವಾದ ಚಿಕಿತ್ಸೆ ಇಲ್ಲ, ಇದಕ್ಕೆ ಪಪ್ಪಾಯಿ ಎಲೆಯ ರಸವನ್ನು ಕುಡಿದರೆ ಮಾತ್ರ ಅದು ಗುಣ ಆಗುತ್ತೆ ಅಂತೇಳಿ, ಅದು ಎಷ್ಟು ಮಟ್ಟಿಗೆ ಸರಿ? ಪಪ್ಪಾಯ ಎಲೆಗೆ ಇಂದ ಕುಡಿದ್ರೆ ಗುಣ ಆಗತ್ತೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದು ನಮ್ಮ ಸಿಸ್ಟಮ್, ನಾನು ಎಲೋಪತಿ ಓದಿರೋದು. ಸೊ ಹಾಗಾಗಿ ಎಲೋಪತಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಉಲ್ಲೇಖ ಬರಲ್ಲ, ಅಲ್ಲಿ ಮದ್ದಿಲ್ಲ ಅಂತ ಹೇಳ್ತಾರೆ. ಆದರೆ ತಾವು ಹೇಳಿದ ಹಾಗೆ ಡೆಂಗು ಜ್ವರ ಇದು ಒಂದು ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ. ಸರಿ, ಸೊ ವೈರಸ್ನಿಂದ ಬರುವಂಥ ಕಾಯಿಲೆಗಳಿಗೆ ಡೆಫಿನೆಟ್ ಆಗಿ ಕೆಲವಷ್ಟು ಕಾಯಿಲೆಯನ್ನು ಬಿಟ್ಟರೆ ಡೆಫಿನೆಟ್ ಟ್ರೀಟ್ಮೆಂಟ್ ಅಂತೇಳಿ ಇಲ್ಲ. ಓಹೋ, ಉದಾಹರಣೆಗೆ H1N1ನಲ್ಲಿ ಇದೆ, ಟ್ಯಾಮಿ ಫ್ಲೂ ಅಂತ ಕೊಡ್ತಾರೆ. ಈಗ HIVಯಲ್ಲಿ ಒಂದು ಟ್ಯಾಬ್ಲೆಟನ್ನು, 3 ಟ್ಯಾಬ್ಲೆಟನ್ನು ಸೇರಿಸಿಬಿಟ್ಟು ಕೊಡ್ತಾರೆ, ಎಸೈಕ್ಲೋವಿರು, ಟ್ಯಾಮಿ, ಬೇರೆ ಬೇರೆ ಇದಿದೆ, ಆ್ಯಂಟಿವೈರಲ್ ಡ್ರಗ್ಸ್ಗಳೆಲ್ಲ ಇದ್ದಾವೆ, ಅದನ್ನು ಸೇರಿಸ್ಕೊಂಡು ಬಿಟ್ಟು ಕೊಡ್ತಾರೆ. ಸೊ ಇದು 2-3 ಕೆಲವಷ್ಟಕ್ಕೆ, ಕೆಲವಷ್ಟು ವೈರಸ್ಗೆ ಮಾತ್ರ ಕಾಯಿಲೆಗಳಿಗೆ ಔಷಧಗಳಿದ್ದಾವೆ. ಉಳಿದ ಯಾವುದೇ ವೈರಲ್ ಕಾಯಿಲೆಗಳಿಗೆ ಔಷಧ ಡೆಫಿನೆಟ್ ಟ್ರೀಟ್ಮೆಂಟ್ ಅಂತೇಳಿ ಇಲ್ಲ. ಸೊ ಅದಕ್ಕೆ ಜ್ವರ ಬಂದಿರುತ್ತೆ, ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು. ಇನ್ನು ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗ್ತವೆ, ವಾಂತಿ ಇದೆ, ವಾಂತಿಗೆ ಸಂಬಂಧಪಟ್ಟ ಹಾಗೆ ಪ್ಲೇಟ್ಲೆಟ್ಗಳು ಕಮ್ಮಿಯಾಗಿ ರಕ್ತಸ್ರಾವ ಕಾಂಪ್ಲಿಕೇಷನ್ಸು ಆ ಥರ ಏನಾದರೂ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಪೋರ್ಟಿವ್ ಟ್ರೀಟ್ಮೆಂಟ್, ಉದಾಹರಣೆಗೆ ರಕ್ತಸ್ರಾವ ಜಾಸ್ತಿ ಆಯಿತು, ರಕ್ತವನ್ನು ಕೊಡಬೇಕಾಗ್ಬೋದು, ವಾಂತಿ ತುಂಬ ಆಯಿತು, ನೀರಿನ ಅಂಶ ಕಮ್ಮಿ ಆಯಿತು, ಆವಾಗ ನೀರಿನ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡೋಕ್ಕೆ ಗ್ಲೂಕೋಸು ಆ ಥರದನ್ನು ಹಾಕಬೇಕಾಗ್ಬೋದು, ಸಲೈನನ್ನು ಹಾಕಬೇಕಾಗ್ಬೋದು. ಸೊ ಹಾಗೆ ಅದಷ್ಟೇ ಅಲ್ಲ, ಕೆಲವಷ್ಟು ಸಂದರ್ಭದಲ್ಲಿ ಮಿದುಳು ಜ್ವರ ಆಗುತ್ತೆ, ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಷನ್ಸ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೈಫ್ ಸಪೋರ್ಟನ್ನು ಕೊಡಬೇಕಾಗತ್ತೆ. ಸರಿ, ಸೊ ಅದು ಈಗ ನಮ್ಮ ಆಸ್ಪತ್ರೆಗಳಲ್ಲಿ ಟರ್ಷರಿ ಲೆವೆಲ್ ಯಾವುದೇ ಇದು ಇರೋದಿಲ್ಲ. ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಟರ್ಷರಿ ಲೆವೆಲ್ ಕೇರ್ ಇರುವಂಥದ್ದು ICU ಬೇಕು ಅಂತಂದರೆ ಇರಲ್ಲ. ಆದರೆ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ಕೊಡೋದು ಎಲ್ಲರ ಕಡೆಯೂ ಇದೆ.
ಸೊ 90-95% ರೋಗಗಳಿಗೆ ಅಥವಾ ಡೆಂಗೂಗೆ ಇದು ಸಾಕಾಗತ್ತೆ. ಮಾಮೂಲಿ ಜ್ವರ ನೆಗಡಿ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಏನಿದೆ ಅದೇ ಸಾಕಾಗುತ್ತೆ, ಅದರಿಂದನೇ ಗುಣ ಆಗುತ್ತೆ ಒಂದು ವಾರದಲ್ಲಿ. ಇನ್ನು ಕೆಲವಷ್ಟು 5-8% ಜನ ಏನಿದ್ದಾರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರ್ತದೆ, ಅಂದರೆ ಕಾಂಪ್ಲಿಕೇಷನನ್ನು ಟ್ರೀಟ್ ಮಾಡೋದಕ್ಕೆ. ಅವರಲ್ಲಿಯೂ ಕೂಡ ಕೆಲವಷ್ಟು ತುಂಬ ಜನರಿಗೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಗುಣ ಆಗುವಂಥ ಎಲ್ಲ ಸೌಲಭ್ಯಗಳು ಇದ್ದಾವೆ. ಆದರೆ ಇನ್ನೂ ಕೆಲವಷ್ಟು 1-2% ಜನ ಏನಿದ್ದಾರೆ ಅವರಿಗೆ ಟರ್ಷರಿ ಕೇರ್ ಬೇಕಾಗತ್ತೆ, ಅಂಥವರಿಗೆ ನಾವು ಮಣಿಪಾಲಕ್ಕೆ ರೆಕಮೆಂಡ್ ಮಾಡ್ತೀವಿ. ಸರಿ, ಈಗ ಮಂಗಳೂರನ್ನು ಗಮನಿಸಿದರೆ ಅವರು ಈಗಾಗಲೇ ಈ ಫಾಗ್ ಹಾಕಲಿಕ್ಕೆ ಶುರು ಮಾಡಿದ್ದಾರೆ, ಒಂದು ಹೊಗೆಯನ್ನು ಹಾಕಿ ಸೊಳ್ಳೆಯನ್ನು ನಿಯಂತ್ರಿಸೋದೆಲ್ಲ ಶುರು ಮಾಡಿದ್ದಾರೆ. ತಾವೊಬ್ಬ ನಮ್ಮ ಜಿಲ್ಲೆಯ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಯಾಗಿ ಇಷ್ಟು ಮಟ್ಟಿಗೆ ಅದರ ಪ್ರಮೇಯ ಬರಲಿಲ್ಲ. ಬಹುಶಃ ನಮಗೆ ತಿಳಿದ ಪ್ರಕಾರ ಬ್ರಹ್ಮಾವರದಲ್ಲಿ ಹೈಯೆಸ್ಟ್ ಡೆಂಗ್ಯೂ ಕೇಸಸ್ಗಳಿವೆ. ಅಲ್ಲಿ ಏನಾದರೂ ಇಂಥ ಒಂದು ನಿಯಂತ್ರಣ ಅಥವಾ ಜಾಗೃತಿ ಅಥವಾ ಹೆಚ್ಚಿನ ಇದನ್ನು ಫೋಕಸ್ ಏನಾದರೂ ಮಾಡಿದ್ದಿದೆಯಾ? ಹೌದು, ಈಗ ನಮ್ಮಲ್ಲಿ ಹೆಚ್ಚು ಬ್ರಹ್ಮಾವರದಲ್ಲಿ ಈಗಾಗಲೇ ಒಂದು 30 ಕೇಸ್ಗಳು ಇದ್ದಾವೆ. ಸೊ ಬ್ರಹ್ಮಾವರದಲ್ಲಿ ಎಸ್ಪೆಷಲಿ ವಾರಂಬಳ್ಳಿ ಅಂತೇಳಿ ಒಂದು ಹಳ್ಳಿ ಇದೆ. ಸೊ ಆ ಹಳ್ಳಿನಲ್ಲಿ ಜಾಸ್ತಿ ಕೇಸ್ಗಳು ಕಂಡು ಬರ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಅಲ್ಲಿ ವಿಸಿಟ್ ಮಾಡಿ ಜನರಿಗೆ ಒಂದು ಅವೇರ್ನೆಸ್ಸನ್ನು ಕೊಟ್ಟು ಜನರಿಗೆ ಸಾಮಾನ್ಯರಿಗೆ ತಿಳುವಳಿಕೆಯನ್ನು ಕೊಡೋದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಟೀಮನ್ನು ಮಾಡಿದ್ದೇವೆ, ಆ ಟೀಮು ಮನೆ ಮನೆಗೆ ಹೋಗಿ ಅವರಿಗೆ ತಿಳುವಳಿಕೆಯನ್ನು ನೀಡುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಈ ಒಂದು ಸೊಳ್ಳೆ ಜನಕ ಪ್ರದೇಶಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಇರ್ಬೋದು. ಅದೇ ರೀತಿಯಲ್ಲಿ ಈ ಜ್ವರಕ್ಕೆ ಸಂಬಂಧಪಟ್ಟ ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡೋದಿರ್ಬೋದು. ಬೇಗನೆ ಆಗ ತಾವು ಹೇಳಿದಾಗೆ ಬೇಗನೆ ಅಂತ ಒಂದು ಕಾಯಿಲೆ ಬಂದರೆ ಬೇಗನೆ ಹಾಸ್ಪಿಟ್ಲಿಗೆ ಬಂದು ಗುರುತಿಸಿಕೊಂಡು ಸೂಕ್ತ ಸಮಯದಲ್ಲಿ ಅದು ಚಿಕಿತ್ಸೆಯನ್ನು ಪಡೆಯುವಂಥ ಒಂದು ಅವೇರ್ನೆಸ್ ಇರ್ಬೋದು. ಇವೆಲ್ಲವನ್ನು ಕೂಡ ನಮ್ಮ ಒಂದು ಟೀಮು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಈಗಾಗಲೇ ನಾವು 2 ಸುತ್ತಿನ ಅಲ್ಲಿ ಒಂದು 460 ಮನೆ ಇದ್ದಾವೆ. ಸೊ ಈ 460 ಮನೆಗಳಲ್ಲಿ ಇಂಡೋರ್ ಫಾಗಿಂಗ್ ಬೇಕಾಗತ್ತೆ, ಒಳಗಡೆನೇ ಮಾಡಬೇಕಾಗತ್ತೆ. ಈ ಫಾಗಿಂಗನ್ನು ಕೂಡ ನಾವು ಆಲ್ರೆಡಿ ಮಾಡಿದ್ದೇವೆ, 2 ಸುತ್ತಿನ ಒಂದು ಫಾಗಿಂಗ್ ಈಗಾಗಲೇ ಆಗಿದೆ. ಈಗ 1 ಸುತ್ತಿನ ಫಾಗಿಂಗನ್ನು ಮಾಡಬೇಕಾಗತ್ತೆ. ಆದರೆ ಸ್ವಲ್ಪ ಮಳೆ ಜಾಸ್ತಿ ಇದ್ರೆ ಆಗಲ್ಲ, ಮಳೆ ಸ್ವಲ್ಪ ಕಮ್ಮಿ ಆದರೆ ಅಲ್ಲಿ 1 ಸುತ್ತನ್ನು ಕೂಡ ನಾವು ಪೂರೈಸ್ತೇವೆ. ಸರಿ, ವೈದ್ಯರು ಹೇಳ್ತಾರೆ ಅಥವಾ ಜಾಗೃತಿ ಮೂಡಿಸುವವರು ಹೇಳ್ತಾರೆ ನೀರು ನಿಲ್ಲಿಸಬೇಡಿ ಅಂತ. ಹೌದು, ಈ ಮಳೆ ನೀರು ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವವರು, ಜಲ ಇದರ ಒಂದು ಜಾಗೃತಿ ಮಾಡುವವರು ಹೇಳ್ತಾರೆ ಇಂಗುಗುಂಡಿ ಮಾಡಿ ನೀರು ಉಳಿಸಿ ನೀರು ಇಂಗಿಸಿ ಅಂತೇಳಿ. ಈ ಇಂಗುಗುಂಡಿ ಮಾಡುವಂಥ ಒಂದು ಪ್ರಮೇಯ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾರಂಭವಾಗಿದೆ. ನಿಂತ ನೀರಿನಲ್ಲಿ ಸೊಳ್ಳೆ ಇರ್ತದೆ ಅಂತ ಹೇಳಿರುತ್ತೆ. ಈ ಇಂಗುಗುಂಡಿ ಮಳೆಗಾಲದಲ್ಲಿ ಮುಚ್ಚಿದರೆ ನೀರು ಇಂಗಿಸೋದು ಹೇಗೆ? ತೆರೆದಿಟ್ಟರೆ ಸೊಳ್ಳೆ ಹರಡ್ತದೆ, ಏನು ಮಾಡೋದು? ಸೊ ಇಂಗುಗುಂಡಿ ಈಗ 2 ವಿಶೇಷವಾದಂಥ ಒಂದು ಸಂದರ್ಭ ಇರ್ತದೆ. ಒಂದನೇದು ನೀರು ಕಲೆಕ್ಟ್ ಆಗುತ್ತೆ, ಆ ನೀರನ್ನು ನಾವು ನಮ್ಮ ಕುಡಿಯೋ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡಬೇಕಾಗತ್ತೆ ಅಥವಾ ಬೇರೆ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡಬೇಕಾಗತ್ತೆ. ಅದು ತುಂಬ ದಿನ ಇರುವಂಥ ಒಂದು ನೀರು ಇರ್ಬೋದು. ಉದಾಹರಣೆಗೆ ಓಪನ್ ವೆಲ್, ಬಾವಿ, ಅದು ಓಪನ್ ಆಗಿರ್ತದೆ, ನೀರು ಯಾವತ್ತೂ ಸದಾಕಾಲ ಇರ್ತದೆ. ಸೊ ಅದು ಕೂಡ ಒಂದು ಸಂದರ್ಭ. ಇನ್ನೊಂದು ಸಂದರ್ಭ, ನಾನು ಆಗಲೇ ಹೇಳಿದ ಹಾಗೆ ಕನ್ಸ್ಟ್ರಕ್ಷನ್ ಸೈಟ್ ಇದೆ, ನೀರು ತುಂಬಿಸಿಕೊಂಡು ಇರ್ತದೆ, ಆದರೆ ಆ ನೀರು ಯಾವುದೇ ಪರ್ಪಸ್ಸಿಗೆ ಯೂಸ್ ಮಾಡಲ್ಲ. ಸೊ ಹಾಗೇನೇ ಇರೋದು ಅಷ್ಟೇ. ಸೊ ಅದು ಸ್ವಲ್ಪ ದಿವಸದಲ್ಲಿ ಆರಿ ಹೋಗುತ್ತೆ ಅಥವಾ ಖಾಲಿ ಮಾಡ್ತಾರೆ, ಏನೋ ಮಾಡ್ತಾರೆ. ಸೊ ಇದು 2 ಸಂದರ್ಭವನ್ನು ನೀವು ತೆಗೆದುಕೊಂಡ್ರೆ, ಎಲ್ಲಿ ನಾವು ನೀರನ್ನು ಸ್ಟಾಕ್ ಮಾಡಿ ಅದನ್ನು ಯೂಸ್ ಮಾಡಬಹುದೋ ಅಂಥದಕ್ಕೆ ನಮ್ಮಲ್ಲಿ ಅದನ್ನು ಈ ಸೊಳ್ಳೆ ಅಲ್ಲಿ ಉತ್ಪತ್ತಿ ಆಗೋದನ್ನು ತಡೆಗಟ್ಟಕ್ಕೆ ಜೈವಿಕ ವಿಧಾನ ಅಂತೇಳಿ ಯೂಸ್ ಮಾಡ್ತೇವೆ. ಜೈವಿಕ ವಿಧಾನ ಅಂದರೆ ಏನು? ಈ ಜೈವಿಕ ವಿಧಾನ ಅಂತಂದರೆ ನಮ್ಮಲ್ಲಿರುವಂಥ ಕೆಲವಷ್ಟು ಫಿಶ್ಗಳೇನಿದ್ದಾವೆ, ಆ ಫಿಶ್ಗಳು ಸೊಳ್ಳೆಯನ್ನು ತಿನ್ನುವಂಥ ಫಿಶ್ಗಳು. ಈಗ ಅದಕ್ಕೆ ಗಪ್ಪಿ ಮೀನು ಇರ್ಬೋದು, ಗಾಂಬೋಶಿಯಾ ಅಂತೇಳಿ ಒಂದು ಫಿಶ್ ಬರುತ್ತೆ, ಇದಿರ್ಬೋದು. ಸೊ ಇಂಥ ಒಂದು ಮೀನನ್ನು ಅಲ್ಲಿ ಬಿಡೋದ್ರಿಂದ ನೀರು ಇರ್ತದೆ, ಆದರೆ ನೀರಿನಲ್ಲಿ ಸೊಳ್ಳೆಗಳು ಇರೋದಿಲ್ಲ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ, ಆ ಥರ ನೀರು ಇದ್ದರೆ ಅಲ್ಲಿ ಬೈ ಚಾನ್ಸ್ ಏನಾದರೂ ನೀವು ಹಾಕಿದ್ರಿ, ಆದರೆ ಆ ಮೀನುಗಳು ಬೆಳೆಯೋದಿಲ್ಲ, ಸತ್ತೋಯ್ತು, ಏನು ಮಾಡೋದು? ಆ ಮೀನುಗಳನ್ನು ಕಪ್ಪೆ ತಿಂತದೆ, ಮೀನುಗಳನ್ನು ಕಪ್ಪೆ ತಿನ್ಬಿಡ್ತದೆ. ಸೊ ಅಂಥದ್ದು ಕೆಲವಷ್ಟು ಉದಾಹರಣೆಗಳು ಬರ್ತವೆ. ಸೊ ಅಂಥ ಉದಾಹರಣೆ ಬಂದರೆ ಏನು ಮಾಡೋದು? ಆವಾಗಲೂ ಕೂಡ ಒಂದು ಇದಿದೆ, ಅದಕ್ಕೆ ಪರಿಹಾರ ಇದೆ. ಏನಪ್ಪ, ಮೇಲ್ಗಡೆ ಸುಟ್ಟ ಆಯಿಲು ಅಥವಾ ಯಾವುದೇ ಆಯಿಲು, ಕೆರೋಸಿನ್ ಆಯಿಲ್ ಇರ್ಬೋದು, ಯಾವುದೇ ಆಯಿಲನ್ನು ಮೇಲ್ಗಡೆ ಒಂದು ಪಸ
ಇದು ಒಂದು ಲೇಯರ್ ಅದು ಬರುವಂಗೆ ಮಾಡಿದರೆ ಅಲ್ಲಿ ಲಾರ್ವಾ ಉತ್ಪತ್ತಿ ಆಗೋದಿಲ್ಲ. ಹೌದಾ? ಒಂದು ಲೇಯರ್ ಪೂರ್ತಿಯಾಗಿ ಆಯಿಲ್ ಬರಬೇಕು. ಅವಾಗ ಏನಾಗುತ್ತೆ, ಒಂದು ಅದು ಸಂಪರ್ಕ ಯಾವುದಾಗುತ್ತೆ, ಯಾವುದು ಸೊಳ್ಳೆಗೆ ಮೊಟ್ಟೆ ಇಡೋದಕ್ಕೆ ನೀರು ಬೇಕು, ನೀರಿನ ಮೇಲೆ ಮಾತ್ರ ಇಡೋದು, ಆಯಿಲ್ ಮೇಲೆ ಇಡಲ್ಲ. ಹೌದಾ? ಆಯಿಲ್ ಮೇಲೆ ಸೊಳ್ಳೆ ಮೊಟ್ಟೆ ಇಡಲ್ಲ, ನೀರೇ ಇರಬೇಕು. ಅದ್ರದ್ದು ಒಂದು ಸಂಪರ್ಕ ಕಡಿಯತ್ತೆ. ಎರಡನೇದು, ಮೇಲ್ಗಡೆ ಒಂದು ಆಯಿಲ್ ಲೇಯರ್ ಬಂದರೆ ಕೆಳಗಡೆ ಆಕ್ಸಿಜನ್ ಹೋಗಲ್ಲ. ಸೊ ಅದರಲ್ಲಿ ಅದರಿಂದನೂ ಕೂಡ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ. ಸೊ ಇದು ಎರಡು ವಿಧಾನ ಇಂಪಾರ್ಟೆಂಟ್ ವಿಧಾನ. ಅದರ ಜೊತೆಯಲ್ಲಿ ಈಗ ನೀವು ಕ್ಲೋರಿನೇಷನನ್ನು ಮಾಡ್ತೀರಾ, ತುಂಬ ಹೈಪರ್ ಕ್ಲೋರಿನೇಷನ್ ಅಂತೇಳಿ ಮಾಡ್ತಾರೆ, ತುಂಬ ಜಾಸ್ತಿ ಕ್ಲೋರಿನನ್ನು ಹಾಕುವಂಥದ್ದು. ಈಗ ಉದಾಹರಣೆ, ಇಂಗು ಗುಂಡಿ ಅಂತ ಹೇಳಿದ್ರಿ, ಆ ಏರಿಯಾಕ್ಕೆ ನೀವು ಫುಲ್ಲು ಕ್ಲೋರಿನ್ ಹಾಕ್ಬೋದು, ಯಾಕೆಂದರೆ ಅದು ಇಂಗಿ ಹೋಗ್ತದೆ. ಅದರ ಜೊತೆಯಲ್ಲಿ ಬೈ ಚಾನ್ಸ್ ಆ ಕ್ಲೋರಿನ್ ಹೋದ್ರೂ ಕೂಡ ಕುಡಿಯೋಕ್ಕೂ ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆ ಥರ ಮೆಥಡ್ಗಳನ್ನು ಅಲ್ಲಿ ಯೂಸ್ ಬಳಸ್ಕೊಳ್ಬೋದು. ಇಲ್ಲ ಅಲ್ಲಿ ಫಿಶ್ ಹಾಕ್ಬೋದು, ಅಥವಾ ನಾನು ಹೇಳಿದಾಗೆ ಆಯಿಲನ್ನು ಹಾಕೋದ್ರ ಮೂಲಕ, ಅಥವಾ ಈವನ್ ಕ್ಲೋರಿನೇಷನನ್ನು ಮಾಡೋದ್ರ ಮೂಲಕ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗದಾದಾಗೆ ನೋಡ್ಕೋಬೋದು. ಒಟ್ಟಾರೆ ನಾವು ಸೊಳ್ಳೆ ಉತ್ಪಾದನೆ ಆಗದಂತೆ ನೀರು ಉಳಿಸುವಂತೆ, ನೀರು ಇಂಗಿಸುವಂತೆ ನೋಡ್ಕೊಳ್ಬೇಕು. ಅಥವಾ ಎಲ್ಲ ಮಣ್ಣಿನಲ್ಲಿ ನೀರು ಬಹುಶಃ ಒಂದು ದಿವಸ ಲಿಂಗ್ ಹೋಗುತ್ತೆ, ಹೆಚ್ಚು ಸಮಯ ಇರುವುದಿಲ್ಲ. ಹೆಚ್ಚು ಸಮಯ ಇದ್ರೆ ಅದು ಶೇಡಿ ಮಣ್ಣು ಅಂತ ಹೇಳಿ ಅದು ಮುಚ್ಕೊಳ್ಬೇಕು. ಅಥವಾ ನೀವು ಹೇಳಿದಾಗೆ ಈ ಮೂರು ವಿಧಾನದಲ್ಲಿ ಒಂದು ವಿಧಾನವನ್ನ ಬಳಸ್ಕೊಳ್ಬಹುದು. ಇನ್ನು ಎಲ್ಲಿ ನೀರು ಯೂಸೇ ಆಗೋದಿಲ್ಲ, ಕನ್ಸ್ಟ್ರಕ್ಷನ್ ಸೈಟ್, ಅದು ಎರಡನೇ ಉದಾಹರಣೆಯನ್ನ ಹೇಳಿದೆ, ಅಂತಲ್ಲಿ ನಾವು ಕೆಮಿಕಲ್ ಅನ್ನು ಹಾಕ್ಬಹುದು, ತೊಂದರೆ ಏನಿಲ್ಲ. ಅಲ್ಲಿ ಇಮಿಡಿಯೇಟ್ ಆಗಿ ಲಾರ್ವಾ ಸಾಯ್ಬೇಕು ಅಂದರೆ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಾಡ್ತೇವೆ, ಟೆಮಿಪೋಸು, ಬೇರೆ ಬೇರೆ ಥರದ್ದು ಆರ್ಗಿನೋಫಾಸ್ಫರಸ್ ಕಂಪೌಂಡ್ಸ್ ಇದೆ, ಓಪಿ ಕಂಪೌಂಡ್ಸು, ಅದನ್ನು ಹಾಕ್ತೇವೆ. ಸರ್, ಈಗ ಇಂಥ ಮಳೆಗಾಲದಲ್ಲಿ ಅಂತ ಹೇಳುವಾಗ ನಿಮಗೊಂದು ಮೆಡಿಕಲ್ನಿಂದ ಅಥವಾ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಮದ್ದುಗಳು ಔಷಧಿಗಳು ಪೂರೈಕೆ ಆಗ್ತವೆ ಸಂದರ್ಭಕ್ಕೆ ತಕ್ಕಂತೆ, ಮತ್ತು ಪರಿಪೂರ್ಣವಾಗಿ ಅದು ಪೂರೈಕೆ ಆಗಿರ್ತದೆ. WHO ರೆಕಮೆಂಡೆಡ್ ಮೆಡಿಸಿನ್ಸ್ಗಳು, ಒಳ್ಳೆ ಮೆಡಿಸಿನ್ಸ್ಗಳು ಎಲ್ಲ ಇವೆ. ಆದರೆ ನಮ್ಮಂಥ ಜಿಲ್ಲೆಗಳಲ್ಲಿ ಈ ಸರ್ಕಾರಿ ಆಸ್ಪತ್ರೆಗೆ ಹೋಗುವುದು ಅಂತ ಹೇಳಿದರೆ ಬಹಳ ಒಂದು ಹಿಂಜರಿಕೆ. ಸೂಕ್ತ ಸಮಯದಲ್ಲಿ ಜಾಗೃತಿ ಸಿಗುತ್ತೆ, ಹೇಗೆ ಪಡೆದುಕೊಳ್ಳಬೇಕು, ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು, ಅದರ ಪರಿಣಾಮ ಏನು, ಇದೆಲ್ಲವನ್ನೂ ಕೂಡ ನೀವು ಚಾಚು ಚಪ್ಪದೆ ಹೇಳ್ತೀರಿ. ಆದರೆ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ಬಳಸಿಕೊಳ್ಳುವಂಥದ್ದು ಅಥವಾ ವೈದ್ಯರನ್ನು ಸಂಪರ್ಕಿಸುವಂಥ ಒಂದು ವಿಚಾರ ಏನಿದೆ ಬಹಳ ಕಡಿಮೆ ಇದೆ. ಯಾಕೆ ಇರ್ಬೋದು, ಎಲ್ಲಿ ಎಡವಿದ್ದೇವೆ ನಾವು? ಇದನ್ನು ನಾನು ಹೇಳಬೇಕು ಅಂತಂದರೆ ಒಂದು ಎರಡು ಮೂರು ವಿಷಯಗಳನ್ನೆಲ್ಲ ತಗೊಳ್ಬೇಕಾಗತ್ತೆ, ಒಮ್ಮೆಲೆ ಹೇಳೋದು ಕಷ್ಟ. ಉಡುಪಿ ಜಿಲ್ಲೆ ಏನಿದೆ, ಉಡುಪಿ ಜಿಲ್ಲೆಯಲ್ಲಿ ನೀವು ಉಳಿದ ಎಲ್ಲ ಕಲ್ಚರನ್ನು ತೆಗೆದುಕೊಳ್ಬೇಕಾಗತ್ತೆ. ಉಳಿದ ಕಲ್ಚರನ್ನು ನೀವು ಉಡುಪಿ ಜಿಲ್ಲೆಗೆ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ವಾವಲಂಬಿಗಳು, ಯಾವುದೇ ಕಾರಣಕ್ಕೆ ಬೇರೆಯವ್ರ ಮೇಲೆ ಅವಲಂಬಿತ ಆಗೋದಿಲ್ಲ. ಈಗ ನೀವು ಒಂದು ಅಂಕಿಅಂಶ ತೆಗೆದುಕೊಂಡು ಯಾರು, ಈಗ ಮೊನ್ನೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸಾಲ ಮನ್ನಾ ಮಾಡಿತ್ತು. ಸಾಲ ಮನ್ನಾ ಮಾಡಿದಾಗ ಇಡೀ ರಾಜ್ಯದಲ್ಲಿ ಆ ಸಾಲ ಮನ್ನಾ ಪಡೆದುಕೊಂಡವರಲ್ಲಿ ಅತಿ ಕಡಿಮೆಯಲ್ಲಿ ಯಾವ ದಕ್ಷಿಣ ಕನ್ನಡ ಉಡುಪಿ, ದಕ್ಷಿಣ ಕನ್ನಡ ಉಡುಪಿ ಯಾಕಿರ್ಬೋದು? ಕಾರಣ ಇಷ್ಟೇ, ಸವಲತ್ತು ಕೊಡ್ತದೆ ಗೌರ್ಮೆಂಟ್ ಹೇಳುತ್ತೆ, ಯಾರಿಗೆ ದುಡ್ಡು ಬೇಡ, ದುಡ್ಡು ಎಲ್ರಿಗೂ ಬೇಕು. ಆದ್ರೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜನ ಆ ಥರ ಮಾಡಲ್ಲ. ಏನು ಮಾಡ್ತಾರೆ ಅವರು, ಅವರು ಕರೆಕ್ಟಾಗಿ ಏನಾಗಿದೆ, ಸಾಲ ಮನ್ನಾ ಮಾಡೋಕ್ಕಿಂತ ಪೂರ್ವದಲ್ಲಿ ಸಾಲ ಉಳಿಸಿಕೊಂಡಿರ್ಬೇಕಲ್ವಾ, ಅವರು ಪ್ರಾಂಪ್ಟಾಗಿ ಕಟ್ಟಿಬಿಡ್ತಾರೆ. ಸೊ ಅದ್ರದ್ದು ಏನು ಅಂತಂದರೆ ಸ್ವಾವಲಂಬಿಗಳು, ಹಾಗೆಯೇ ಸ್ವಾಭಿಮಾನಿಗಳು, ಅದು ಎರಡಿದೆ. ಸೊ ಎಷ್ಟೊಂದು ಜನ ಏನಿದ್ದಾರೆ ಅವರು ಕೈಯಲ್ಲಿ ದುಡ್ಡಿಲ್ಲದೆ ಹೋದ್ರೂ ಪರವಾಗಿಲ್ಲ, ನೀವು ಪ್ರತಿ ರವಿವಾರ ಶನಿವಾರ ರವಿವಾರ ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿರೋ ಹೋಟೆಲ್ನಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನು ನೀವು ನೋಡ್ಬೋದು. ಸೊ ಆ ಥರ ಒಂದು ಲೈಫ್ ಸ್ಟೈಲ್ ಇಲ್ಲಿದೆ. ಸೊ ನಾನು ಹೇಳೋದು ಯಾಕೆ ಅಂತಂದರೆ ಪ್ರತಿಯೊಬ್ಬನಿಗೂ ಕೂಡ ಏನಿದೆ, ನನಗೆ ಒಳ್ಳೆಯ ಒಬ್ಬ ತಜ್ಞನಿಂದ ಔಷಧ ಬೇಕು, ನನಗೆ ತಜ್ಞ ವೈದ್ಯರಿಂದನೇ ನಾನು ಔಷಧನ ಪಡ್ಕೊಳ್ಬೇಕು. ಎಲ್ಲಿಯೋ ಖಾಸಗಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಅವರನ್ನು ಅಟ್ರಾಕ್ಟ್ ಮಾಡಿರ್ತದೆ, ಖಾಸಗಿ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು ಇರೋದ್ರಿಂದ ಅಲ್ಲಿ ಹೋಗಿ ನಾವು ಅಲ್ಲಿ ತಗೊಳ್ತೇವೆ. ನಮ್ಮಲ್ಲಿ ದುರ್ದೈವಶ ತಜ್ಞ ವೈದ್ಯರ ಸಂಖ್ಯೆಗಳು ಕಮ್ಮಿ, ಗೌರ್ಮೆಂಟಲ್ಲಿ ತಜ್ಞ ವೈದ್ಯರ ಕೊರತೆ ಇದೆ.
ವೈದ್ಯರು ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದಾರೆ. ನಮ್ಮ ಒಂದು ಜಿಲ್ಲೆಯ ಸ್ಪೆಷಾಲಿಟಿ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲೂ ಚೆನ್ನಾಗಿರೋ ವೈದ್ಯರಿದ್ದಾರೆ, MBBS ವೈದ್ಯರೇ ಇದ್ದಾರೆ. ಉಳಿದ ನೀವು ಯಾವ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ MBBS ವೈದ್ಯರಿಲ್ಲ, ಅಷ್ಟು ಸಂಖ್ಯೆಯಲ್ಲಿಲ್ಲ, ಅಷ್ಟು ಸಂಖ್ಯೆನಲ್ಲಿಲ್ಲ. ಸೊ ಆದರೆ ನಮ್ಮಲ್ಲಿ ಎಲ್ಲ ಕಡೆನೂ ಇದ್ದಾರೆ. ಆದನ್ನು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಪೇಷಂಟ್ಸ್ಗೆ ಏನೋ ನಮ್ಮ MBBS ಸಾಕಾಗಲ್ಲ, ಇನ್ನೂ ಉನ್ನತವಾಗಿರುವಂಥ ಯಾರೋ ಒಬ್ಬ ಸ್ಪೆಷಲಿಸ್ಟ್ ಬೇಕು, ಅಲ್ಲಿಗೇನೆ ಹೋಗಿ ತೆಗೆದುಕೊಳ್ತೀವಿ. ಈಗ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ನಾನು ಕೊಡೋದಿದ್ರೆ, ನಮ್ಮಲ್ಲಿ ಪ್ರಸೂತಿ ಆರೈಕೆ, ತಾಯಿ ಭಾಗ್ಯ ಎಲ್ಲ ಇದೆ. ಆ ತಾಯಿ ಭಾಗ್ಯವನ್ನು, ಪ್ರಸೂತಿ ಆರೈಕೆಯನ್ನು ಅದಕ್ಕೊಂದು 6,000 ಬರುತ್ತೆ. ಸೊ ಆ ದುಡ್ಡು ಬರೋದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 4 ಸಲ ಏನು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಅಲ್ಲಿ ತೆಗೆದುಕೊಳ್ಬೇಕು, ಅದನ್ನು ತಗೊಳ್ತಾರೆ. ಅದರ ಜೊತೆಯಲ್ಲಿ ಡೆಲಿವರಿ ಅಲ್ಲಿ ಮಾಡಿಸ್ಕೊಳ್ಳಲ್ಲ. ಈವನ್ ಅದು ಆ ಟೈಮ್ನಲ್ಲಿಯೂ ಕೂಡ ಇದರ ಜೊತೆಯಲ್ಲಿ ಅದೇ ಮರುದಿವಸ ಅವನು ಮತ್ತೊಂದು ಸ್ಪೆಷಲಿಸ್ಟ್ ಹತ್ರ ಕಾಣಿಸ್ತಾರೆ. ಇದನ್ನು ಕಾಣಿಸಿದನ್ನು ಕೂಡ ಮರುದಿವಸ ಹೋಗ್ಬಿಟ್ಟು ಸ್ಪೆಷಲಿಸ್ಟ್ ಹತ್ರ ಕಾಣಿಸ್ತಾರೆ. ಇದು ನಮ್ಮ ಜನರಲ್ಲಿ ಇರುವಂಥ ಒಂದು ಅವರ ಲೈಫ್ ಸ್ಟೈಲ್ ಅಂತೇಳಿ ನೀವು ಕರಿಬೋದು. ಸೊ ಇದು ನಾನು ಉದಾಹರಣೆ ಉಳಿದದ್ದನ್ನು ಕೊಟ್ಟು ಇದನ್ನು ಯಾಕೆ ಬಂದೆ ಅಂದರೆ, ಇದು ನಮ್ಮ ಉಡುಪಿ ಜಿಲ್ಲೆಯ ಜನರ ಒಂದು ಮೆಂಟಾಲಿಟಿ, ಜನರ ಒಂದು ಲೈಫ್ ಸ್ಟೈಲ್. ಸೊ ಇದು ಈ ಥರ ಇದೆ ಇಲ್ಲಿ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಆಸ್ಪತ್ರೆಯಲ್ಲಿ? ನಮ್ಮಲ್ಲಿ ಇಂಥ ವಿಭಾಗಗಳಿವೆ, ಇಂಥ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ. ಡೆಫಿನೆಟ್ ಆಗಿ ನಮ್ಮ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫೆಸಿಲಿಟಿನೂ ಇದ್ದಾವೆ. ಗವರ್ನಮೆಂಟ್ ತಜ್ಞ ವೈದ್ಯರಿದ್ದಾರೆ, ಔಷಧಗಳ ಲಭ್ಯತೆ ನೀವು ಮೊದಲೇ ಕಂಪೇರ್ ಮಾಡಿದರೆ ತುಂಬಾ ಜಾಸ್ತಿ ಇದೆ. ನಮ್ಮಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಬಂದ ನಂತರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿದೆ. ಸೊ ಕಂಪ್ಯಾರಿಟಿವ್ಲಿ ನೀವು ಮೆಡಿಸಿನ್ ಅದು ಹೇಳ್ತಾರಲ್ಲ, ಅದೇ ಮೆಡಿಸಿನ್ ಇದೆ, ಎಲ್ಲ ಮೆಡಿಸಿನ್ ಇದೆ. ಹೌದಾ? ಅಂದರೆ ಪರಿಪೂರ್ಣವಾದಂಥ ಮೆಡಿಸಿನ್ ಇದೆ. ಮಲೇರಿಯಾಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವಂಥ ಟ್ಯಾಬ್ಲೆಟ್ಸ್ಗಳು ಖಾಸಗಿ ಆಸ್ಪತ್ರೆ ಅಥವಾ ಮೆಡಿಕಲ್ಗಳಿರುವಂಥ ಟ್ಯಾಬ್ಲೆಟ್ಸ್ಗಳು ಮತ್ತು ಅದಕ್ಕಿಂತ ಉನ್ನತ ಮಟ್ಟದಿದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಮಲೇರಿಯಾಕ್ಕೆ ನಮ್ಮಲ್ಲಿ ಇರುವಂಥ ಏನು ಔಷಧಿಗಳಿದ್ದಾವೆ, ಮೆಡಿಕೇಷನ್, ಅದು ಅತ್ಯಂತ ಒಂದು ಪರಿಪೂರ್ಣವಾಗಿದೆ, ಸ್ಟ್ಯಾಂಡರ್ಡ್ ಚೆನ್ನಾಗಿದೆ. ಅದೇ ರೀತಿಯಲ್ಲಿ TBನಲ್ಲಿ ಕಾರ್ಯಕ್ರಮ ನೀವು ತೆಗೆದುಕೊಂಡ್ರೆ, TBನಲ್ಲಿ ಸಿಗುವಂಥ ಒಂದು ಲಕ್ಷಗಟ್ಟಲೆ, ನಾವು DRTBನಲ್ಲಿ ಲಕ್ಷಗಟ್ಟಲೆ ರೂಪಾಯಿದು ಏನು ಔಷಧ ಇದ್ದಾವೆ, ಫ್ರೀ ಆಫ್ ಕಾಸ್ಟು, ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್, ಅತ್ಯಂತ ಒಂದು ಸೂಕ್ತವಾದಂಥ WHO ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟನ್ನೇ ಕೊಡ್ತೇವೆ. ಸೊ ಅದು ಉಳಿದ ಯಾವುದೇ ನೀವು ತೆಗೆದುಕೊಳ್ಳಿ, ನಮ್ಮಲ್ಲಿ ಸ್ಟ್ಯಾಂಡರ್ಡಿಗೆ ಕೊರತೆ ಇಲ್ಲ. ಆದನ್ನೂ ಕೂಡ ಜನ ಎಲ್ಲೋ ಒಂಥರ ಏನೋ ಮಾತ್ರ ಅದೇ ಸರ್ಕಾರಿ ಬಸ್ಸು, ತಾವು ಹೇಳಿದಾಗೆ ಬೇಡ. ಸರ್ಕಾರಿ ಬಸ್ಸು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಜನ ಇರೋದಿಲ್ಲ. ಹೊರಗಡೆ ಇಂಟರ್ ಡಿಸ್ಟ್ರಿಕ್ಟ್ ಹೋಗುವಾಗ ನೀವು ಇಲ್ಲಿಂದ ನೋಡಿದರೆ ಪೂರ್ತಿ ಖಾಲಿ ಇರುತ್ತೆ, ಬೇರೆ ಯಾವ ಡಿಸ್ಟ್ರಿಕ್ಟ್ನಲ್ಲೂ ಈ ಥರ ಇಲ್ಲ. ಸೊ ಹಾಗಾಗಿ ಸರ್ಕಾರಿ ಬಸ್ಗಳು ಬೇಡ, ಸರ್ಕಾರಿ ಶಾಲೆಗಳು ಬೇಡ, ಸರ್ಕಾರಿ ಶಾಲೆಗೆ ಹೋಗೋದು ಕಮ್ಮಿ. ಹಾಗೆಯೇ ನಾನಾಗಲೇ ಹೇಳಿದಾಗೆ ಈವನ್ ಸಾಲ ಮನ್ನಾ ಕೂಡ ಇಲ್ಲಿ ಅವರು ಕಮ್ಮಿ ತಗೊಂಡಿರೋದು. ಸೊ ಪ್ರತಿಯೊಂದನ್ನು ನೀವು ನೋಡಿದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಫ್ರೀ ಬಂದಿರೋದು ಬೇಡ ಅಂತ, ಪುಕ್ಸಟ್ಟೆ ಸಿಗೋದು ಬೇಡ ಅಂತ. ಅದ್ರ ಸ್ಟ್ಯಾಂಡರ್ಡ್ ಕಮ್ಮಿ ಇದೆ, ಓ ಏನೋ ಫ್ರೀ ಆಗಿ ಔಷಧ ಕೊಡ್ತಾರೆ ಡಾಕ್ಟ್ರು, ಎಲ್ಲ ಬೇಡೋರಿಗೆ ಕೊಡೋದು ಅಂತೇಳಿ ಒಂಥರ ಆ ಥರದ ಒಂದು ಇದಿದೆ. ಸೊ ಅದನ್ನು ನಾವು ನೋಡ್ಬೋದು ಇಲ್ಲಿ. ಸರ್, ಈಗ ಮನೆಯೊಳಗೆ ಸೊಳ್ಳೆ ಬಾರದಾಗಿ ನಾವು ಏನಾದರೂ ವ್ಯವಸ್ಥೆ ಮಾಡ್ಬೋದು, ಆದರೆ ಮನೆಯೊಳಗೆ ಇರುವಂಥ ನಮ್ಮ ಜಿಲ್ಲೆಯವರಲ್ಲ, ಒಂದು ಸ್ವಲ್ಪ ಹೂವಿನ ಗಿಡ ಇದೆ, ತೋಟ ಇದೆ, ಅಡಿಕೆ ಗಿಡ ಇದೆ, ಬಾಳೆ ಗಿಡ ಇದೆ, ಗದ್ದೆ ಇದೆ, ಆ ಕಡೆಗೆ ರೈತ ತಿರುಗಬೇಕು ಅಥವಾ ಮಹಿಳೆಯರು ಹೋಗಬೇಕು, ಹುಲ್ಲು ತೆಗಿಲಿಕ್ಕೆ ಇರುತ್ತೆ, ಇಂಥೆಲ್ಲ ಸಂದರ್ಭದಲ್ಲಿ ಸೊಳ್ಳೆ ಕಚ್ಚದಾಗಿ ಏನು ಮಾಡ್ಬೋದು? ಅಲ್ಲೇನು ನಾವು ಏನು ಹಚ್ಚಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಸೊಳ್ಳೆ ಪರದೆ ಇಟ್ಕೊಂಡು ಹೋಗ್ಲಿಕ್ಕೆ ಏನು ಮಾಡ್ಬೋದು ನಿಮ್ಮ ಪ್ರಕಾರ ಸುಲಭ? 2-3 ಸೂಕ್ತವಾದಂಥ ಇದಿದೆ. ಒಂದನೇದು ರಿಪೆಲೆಂಟ್. ಸೊ ಮಾಸ್ಕಿಟೋ ರಿಪೆಲೆಂಟು ಹಲವಾರು ಬರ್ತವೆ, ಡೀಟ್ ಆಯಿಲ್ ಅಂತ ಬರುತ್ತೆ, DMP ಆಯಿಲ್ ಅಂತ ಬರುತ್ತೆ, ಹಾಗೆ ಕಮರ್ಷಿಯಲಿ ಅವೈಲೇಬಲ್ ಬೇರೆ ಬೇರೆ ಕ್ರೀಮ್ಗಳಿದ್ದಾವೆ, ಓಡೋಮಸ್ ಕ್ರೀಮ್ ಇದೆ, ಬೇರೆದೆಲ್ಲ ಇದೆ. ಸೊ ಅದನ್ನು ಹಚ್ಕೊಳ್ಳೋದ್ರಿಂದ ಕೂಡ ಅದು ಸ್ಕಿನ್ನಿಗೆಲ್ಲ ಇಫೆಕ್ಟ್ ಆಗ್ಬೋದು. ಏನೋ ನಮ್ಮ ನೀಮ್ ಆಯಿಲ್ ಎಲ್ಲ ಆಗುತ್ತಾ? ನೀಮ್ ಆಯಿಲು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ನನಗೆ ಇನ್ನೂ ಅದು ರಿಸರ್ಚಲ್ಲಿ ಪ್ರೂವ್ ಆಗಿಲ್ಲ. ನೀಮ್ ಕೋಟೆಡ್ ನೀಮಲ್ಲಿ ಕೆಲವಷ್ಟು ಇದೆ. ಈಗ ಉದಾಹರಣೆಗೆ ನಿಮ್ಮ ಫಾರ್ಮ್ಗಳಲ್ಲಿ ಅಥವಾ ಏನು ಗದ್ದೆ ಇದೆ ಅದರಲ್ಲಿ ಏನು ಯೂಸ್ ಮಾಡ್ತೀರಾ, ಅಲ್ಲಿ ನೀರು ನಿಲ್ಲತ್ತೆ, ಆದರೆ ಅಲ್ಲಿ ಯೂಸ್ ಮಾಡುವಂಥ ಯೂರಿಯಾ ಏನಿದೆ ನೀಮ್ ಕೋಟೆಡ್ ಇದೆ, ಅಲ್ಲಿ ಬೆಳೆಯೋದಿಲ್ಲ. ನೀಮ್ ಕೋಟೆಡ್ ಇದ್ದರೆ, ನೀಮ್ ಕೋಟೆಡ್ ಯೂರಿಯಾ ಇದ್ದರೆ ಅಲ್ಲಿ ಇದು ಬೆಳೆಯಲ್ಲ. ಸೊ ಹಾಗಾಗಿ ನೀಮ್ ಕೋಟೆಡ್, ನೀಮ್ ಟ್ರೀಟೆಡ್ ಯಾವುದೇ ಕೆಮಿಕಲಲ್ಲಿ ಇದು ಸೊಳ್ಳೆಗಳು ಬೆಳೆಯಲ್ಲ ಅಂತೇಳಿ ಹೇಳ್ತಾರೆ. ಆ ದೃಷ್ಟಿಯಿಂದ ನೀಮ್ ಆಯಿಲು ಕೂಡ ಯೂಸ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಡೀಟ್ ಆಯಿಲು, ಆದರೆ ಕಾಸ್ಟ್ಲಿ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಡೀಟ್ ಆಯಿಲು ಕೂಡ ಚರ್ಮಕ್ಕೆ ಏನಾಗಲ್ಲ, DMP ಆಯಿಲು ಏನಾಗಲ್ಲ, ಆದರೆ ಆಡೋಮಸ್ ಆಯಿಲು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಅದು ಕಮರ್ಷಿಯಲಿ ಅವೈಲೇಬಲ್, ನಾವು ಏನು ರಿಸರ್ಚ್ ಮಾಡಿಲ್ಲ, ನಮ್ಮ
ಪಠ್ಯಪುಸ್ತಕಗಳು ರೆಕಮೆಂಡೇಷನ್ಸ್ ಇಲ್ಲ. ಆದರೆ ಇದ್ರ ಜೊತೆನಲ್ಲಿ ಫುಲ್ ಸ್ಲೀವ್ ಬಟ್ಟೆಗಳು ಮೇನ್ ಇರೋದು ನಮ್ಮಲ್ಲಿ, ನಮ್ಮಲ್ಲಿ ಉಷ್ಣ ವಾತಾವರಣ ಇರೋದ್ರಿಂದ, ಹ್ಯೂಮಿಡಿಟಿ ಇರೋದ್ರಿಂದ ಜನಗಳು ಹೆಚ್ಚಾಗಿ ಬಟ್ಟೆ ಕಮ್ಮಿ ಯೂಸ್ ಮಾಡೋದು, ಗಂಡಸರು ಅಷ್ಟೇ ಉಪಯೋಗಿಸ್ತಾರೆ. ಸೊ ಹಾಗಾಗಿ ಅವರಿಗೆ ಸೊಳ್ಳೆಗಳು ಕಚ್ಚೋ ಚಾನ್ಸ್, ಯಾಕೆಂದ್ರೆ ಎಕ್ಸ್ಪೋಸ್ಡ್ ಪಾರ್ಟ್ ಜಾಸ್ತಿ ಇರುತ್ತೆ, ಕಾಲು ಇದೆ, ಸೊಂಟದಿಂದ ಮೇಲ್ಭಾಗದಲ್ಲಿ ಇರ್ತವೆ. ಸೊ ಎಲ್ಲಿ ಎಕ್ಸ್ಪೋಸ್ಡ್ ಪಾರ್ಟ್ ಇರುತ್ತೆ ಅಲ್ಲಿ ಕಚ್ಚೋಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಎಲ್ಲಿ ಓಪನ್ ಸ್ಪೇಸಿಗೆ ಹೋಗ್ತಾರೆ, ಎಲ್ಲಿ ಸೊಳ್ಳೆಗಳು ಇರುವಂತಹ ಸ್ಥಳಗಳಿದ್ದಾವೆ ಅಲ್ಲಿಗೆ ಹೋಗುವಾಗ ಸಾಧ್ಯವಾದಷ್ಟು ಫುಲ್ ಸ್ಲೀವ್ ಫುಲ್ ಬಟ್ಟೆಗಳನ್ನು ಹಾಕಿಕೊಂಡ್ರೆ ಸೊಳ್ಳೆಗಳು ಕಡಿಯೋದು ಅಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸರಿ ಸರಿ ಸರಿ, ಅಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅದು ಕೂಡ ಒಂದು ವಿಧಾನ. ಮತ್ತೆ ಏನಾದರೂ ನಮ್ಮ ಬಾಡಿ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಮಾಡಲಿಕ್ಕೆ ಏನಾದರೂ ಇದೆ, ಸೊಳ್ಳೆ ಕಚ್ಚಿದ್ರು ಕೂಡ ನಿಮ್ಗೆ ರೋಗ ಬರೋಲ್ಲ, ಅಂದರೆ ಒಳ್ಳೆಯ ಆಹಾರ ಪದ್ಧತಿ, ಒಳ್ಳೆಯ ಊಟ ಪದ್ಧತಿ, ಬ್ಯಾಲೆನ್ಸ್ಡ್ ಫುಡ್ಡು, ಇಫ್ ಯು ಆರ್ ಸ್ಟ್ರಾಂಗ್ ಇನಫ್, ಬಹುಶಃ ವೈರಸ್ಗಳು ಅಟ್ಯಾಕ್ ಮಾಡುವಂಥದ್ದು ಅಲ್ಲ, ಅದು ಜನರಲ್ ಆಗಿ ಹೇಳ್ಬೋದು. ಯಾಕೆ ಅಂತಂದರೆ ಇಮ್ಯುನಿಟಿ ಜಾಸ್ತಿ ಇದೆ, ಇಮ್ಯುನಿಟಿ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ವೈರಲ್ ಫೀವರ್ಗಳು ಅಥವಾ ಬೇರೆ ಯಾವುದೂ ಇರ್ಬೋದು, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇರ್ಬೋದು, ಎಲ್ಲನೂ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿಯ ಫುಡ್ಡಲ್ಲಾಗಲಿ ಅಥವಾ ಯಾವುದೇ ರೀತಿಯ ಲೈಫ್ ಸ್ಟೈಲ್ನಿಂದ ಮಲೇರಿಯಾಕ್ಕೆ ಅಥವಾ ಡೆಂಗೂಗೆ ಇಮ್ಯುನಿಟಿ ಅಂತ ಬರಲ್ಲ, ಇಮ್ಯುನಿಟಿ ಬರಲ್ಲ, ಆ ಥರ ಇಮ್ಯುನಿಟಿ ಬರಲ್ಲ. ಆದರೆ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಈಗ ಮಲೇರಿಯಾ ಬಂದ್ರೂ ಕೂಡ ತುಂಬ ತೀವ್ರವಾಗಿ ಹೋಗದೇ ಇರುವಂಗೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರ್ಬೋದು. ಹಾಗೆ ಡೆಂಗು ಬಂದ್ರೂ ಕೂಡ ಡೆಂಗು ಬೇರೆ ಕೋಮಾರ್ಬಿಡಿಟಿ ಇಲ್ಲದೆ ಹೋದಾಗೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ದರೆ, ಈಗ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಡಯಾಬಿಟೀಸ್ ಇದೆ, ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಎಚ್ ಐ ವಿ ಇದೆ, ಇದ್ರ ಜೊತೆ ಇದು ಬಂತು, ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಬೇರೆ ಏನು ಕೋ ಎಕ್ಸಿಸ್ಟಿಂಗ್ ಡಿಸೀಸ್ ಇಲ್ಲದೆ ಹೋದಾಗೆ ನಾವು ಕಾಪಾಡಿಕೊಂಡ್ರೆ ಆವಾಗ ಈ ರೋಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದರದ್ದು ಔಟ್ಕಮ್ ಏನಿದೆ ಅದು ಚೆನ್ನಾಗಿರ್ಬೋದು. ಸರಿ ಸರ್, ತಾವು ನಿಯಂತ್ರಣಾಧಿಕಾರಿ, ನಿಮ್ಮ ಟೀಮು, ನೀವು ಅಲ್ಲಿ ಅಲ್ಲಿಗೆ ಹೋಗ್ತೀರಿ ಅದೆಲ್ಲ ಹೇಳಿದಿರಿ. ಇದು ಏನಾಗಿದೆ ಅಂದರೆ, ವಿಷಪೂರಿತವಾದಂಥ ಸರ್ಪವನ್ನು ಹಿಡೀಲಿಕ್ಕೆ ಹೋಗುವಂಥ ಒಬ್ಬ ತಜ್ಞ ಹಿಡೀಲಿಕ್ಕೆ ಹೋಗಿ ಅವನಿಗೆ ಕಚ್ಚಿಸ್ಕೊಂಡ ಹಾಗೆ ನಿಮಗೆ ವಾಪಸ್ ಅಟ್ಯಾಕ್ ಆದಿದ್ದಿಲ್ಲ, ನಿಮ್ಮ ಟೀಮಿಗೆ, ನಿಮ್ಮ ವೈದ್ಯರಿಗೆ, ನಿಮ್ಮ ನರ್ಸ್ಗಳಿಗೆ, ಆಶಾ ಕಾರ್ಯಕರ್ತರುಗಳಿಗೆ ಇದರಿಂದ ಹಳ್ಳಿಗೆ ಹೋಗಿ ಸಮಸ್ಯೆ ಬಂದದಿತ್ತ? ಆಗ್ತದೆ ಕೆಲವಷ್ಟು, ತುಂಬ ಜನ ಈಗ ರೀಸೆಂಟ್ ಪಾಸ್ಟಲ್ಲಿ ಈಗ 1 ಇಯರಿಂದ ಈ ಕಡೆ ಆದ ಇನ್ಸ್ಟೆನ್ಸಸ್ ಕಮ್ಮಿ, ಬಟ್ ಆದರೆ ಡೆಫಿನೆಟ್ಲಿ ನಮ್ಮಲ್ಲಿ ತುಂಬ ಜನಕ್ಕೆ ಡೆಂಗು ಆಗಿದೆ ವರ್ಕರ್ಸಿಗೆ. ಯಾಕೆಂದರೆ ಡೆಂಗು ನಿಮ್ಮಲ್ಲಿ ಕೂಡ ಇದೆ? ಡೆಫಿನೆಟ್ಲಿ ಇದೆ. ಯಾಕೆಂತಂದರೆ ಇವರೆಲ್ಲರೂ ಕೂಡ ಎಲ್ಲಿ ರೋಗ ಇದೆ ನಾವು ಅಲ್ಲಿ ಹೋಗೇ ಹೋಗ್ತೇವೆ. ಈ ಆಶಾ ವರ್ಕರ್ಸ್ ಇರ್ಬೋದು, ANMs ಇರ್ಬೋದು, ಅವರು ರೋಗ ಇದ್ದಲ್ಲಿ ಆ ಸುತ್ತಮುತ್ತಲೂ ನಾವು ಫೀವರ್ ಸರ್ವೆ ಮಾಡ್ತೇವೆ, ಅಲ್ಲಿ ಕಂಟಿನ್ಯೂಸ್ ಆಗಿ ಹೋಗಲೇಬೇಕು. ಅವರು ಮಲೇರಿಯಾ ಇದ್ದಲ್ಲಿ ಹೋಗಿ ಮಾಸ್ ಸರ್ವೆ, ಮಾಸ್ ಕಾಂಟ್ಯಾಕ್ಟ್ಸು ಅದನ್ನೆಲ್ಲ ಮಾಡಬೇಕಾಗುತ್ತೆ. ಅಲ್ಲಿ ಸುತ್ತಮುತ್ತಲೂ ಅವರು ಓಡಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಸೊಳ್ಳೆ ದೇವರ ಮೇಲೆ ಬಾರ, ನಿಮ್ದು ಕೂಡ ಇದೆ ಸೊಳ್ಳೆ. ಸೊಳ್ಳೆಗೆ ಯಾರು ಅಂತೇಳಿ ಗೊತ್ತಿರೋದಿಲ್ಲ, ಇವ್ರು ಇಲ್ಲ ಏನೋ ಇಲ್ಲಿ ಕಂಟ್ರೋಲ್ ಮಾಡಕ್ ಬಂದಿದ್ದಾರೆ ಅಂತೇಳಿ ಗೊತ್ತಿರೋದಿಲ್ಲ. ನಿಜವಾಗಿ ಗೊತ್ತಿದ್ರೆ ನಿಮ್ಮನ್ನ ಮೇಲೆ ಜಾಸ್ತಿ ಅಟ್ಯಾಕ್, ನೀವು ಅದರ ವೈರಿಗಳು. ಸರಿ, ಕೊನೆಯ ಒಂದು ನಿಮಿಷ ಸರ್, ನಮ್ಮ ಈ ವಾಹಿನಿಯ ಮೂಲಕ ಈ ಮಳೆಗಾಲದ ಎಚ್ಚರಿಕೆ, ಯಾವ ಜಾಗೃತಿಯ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತಮ್ಮ ವಾಹಿನಿಯ ಮೂಲಕ ನಾನು ದರ್ಶಕರಿಗೆ ಒಂದೇ ಒಂದು ಮಾತು ಹೇಳೋದು. ಸೊ ಈ ಸೊಳ್ಳೆ ಇರ್ಬೋದು ಅಥವಾ ಈ ಎಲ್ಲ ರೋಗಗಳಿರ್ಬೋದು, ರೋಗಗಳಿಗೆ ಮೂಲವಾದಂಥ ಒಂದು ಕಾರಣ ಏನಿದೆ, ನಿಮ್ಮ ಸುತ್ತಮುತ್ತಲೂ ಇರುವಂಥ ಸ್ವಚ್ಛತೆ ಇಲ್ಲದೆ ಇರುವಂಥದ್ದು. ಸೊ ಹಾಗಾಗಿ ಈ ಸಲ ನಮ್ಮ ಒಂದು ನಾಣ್ಣುಡಿಯು ಕೂಡ, ನಮ್ಮ ಒಂದು ಸ್ಲೋಗನ್ ಕೂಡ ಅದೇ ಇದೆ, ಜೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ, ನನ್ನಿಂದಲೇ ಪ್ರಾರಂಭ ಅಂತ. ಸೊ ಪ್ರತಿ ಒಂದಕ್ಕೂ ಕೂಡ ನಾನು ಮಾಡ್ತೀನಿ, ನನ್ನ ಕಡೆಯಿಂದ ನಾನು ಮಾಡ್ತೀನಿ ಅಂತ ಹೇಳುವಂಥ ಒಂದು ಮನೋಭಾವನೆ ಪ್ರತಿಯೊಬ್ಬರಲ್ಲಿಯೂ ಬಂದರೆ ಆವಾಗ ಮಾತ್ರ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದು ಬಿಟ್ಟು ಇಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಿರ್ತಕ್ಕಂಥ ಆರೋಗ್ಯ ಇಲಾಖೆಯವರು, ನಗರಸಭೆಯವರು, ಪಂಚಾಯತ್ನವರು, ಅವರು ಬಂದು ನನ್ನ ಮನೆ ಸುತ್ತಮುತ್ತಲು ಕ್ಲೀನ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡ್ರೆ ಅದು ಅತ್ಯಂತ ದುರ್ಲಭ. ಅಷ್ಟೇ ಅಲ್ಲ, ಅದರಿಂದ ನಮ್ಮದೇ ಒಂದು ಆರೋಗ್ಯಕ್ಕೆ ಹಾನಿಯಾಗುವಂಥ ಸಂಭವ ಇರುತ್ತೆ. ನಮ್ಮ ಆರೋಗ್ಯ ಹಾನಿ ಆದಮೇಲೆ ನಾವು ಬೇರೆಯವರಿಗೆ ಹೇಳಿ ಉಪಯೋಗಿಲ್ಲ, ಇಲ್ಲ ಅವರು ಬರಲಿಲ್ಲ, ಅವರು ಮಾಡಲಿಲ್ಲ, ಆರೋಗ್ಯ ನನ್ನದು. ಸೊ ಹಾಗಾಗಿ ಯಾರು ಮಾಡದಿದ್ರು ಕೂಡ ತೊಂದರೆ ಆಗೋದು ನನಗೇನೆ. ಸೊ ನಾನೇ ತೊಂದರೆಯಿಂದ ದೂರ, ನಮ್ಮ ಒಂದು ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳೋದು ಜವಾಬ್ದಾರಿ ನಮ್ಮದೇ ಅಂತೇಳಿ ಅರ್ಥಕೊಂಡು
ಅದನ್ನು ಮಾಡೋದು ಸೂಕ್ತ ಅಂತೇಳಿ ತಮ್ಮ ಎಲ್ಲ ಒಂದು ವ್ಯೂವರ್ಸ್ಗೆ ನಾನು ಈ ಒಂದು ದಿವಸ ಸಂದೇಶವನ್ನು ನೀಡಲಿಕ್ಕೆ ಪ್ರಶಾಂತ್ ಭಟ್ರೆ ನಮ್ಮ ಸ್ಟುಡಿಯೋಗೆ ಬಂದು ಮಳೆಗಾಲದಲ್ಲಿ ಬರುವಂಥ ರೋಗಗಳು, ವಿಶೇಷವಾಗಿ ಸೊಳ್ಳೆಯಿಂದ ಹರಡುವಂಥ ರೋಗಗಳ ಬಗ್ಗೆ ತಾವು ಬೆಳಕು ಚೆಲ್ಲಿದ್ರಿ, ಜಾಗೃತಿಯನ್ನು ಕೊಟ್ಟಿರಿ, ಸ್ಟುಡಿಯೋಕ್ಕೆ ಬಂದು ತಮ್ಮ ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ 6 PM ನಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.